चेति पराशर सूनुः सत्यवती हृदय नंदनो व्यासः यस्य आस्य कमल गलितं वांग्मय अमृतं जगत्पिबति भुजग भोगाभ उद्यम्य हृदयं निज भुजं दक्षिणं लक्षणाढ्यं। श्रीपादरे ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಈ ಬಾರಿ ಕಳೆದ ಬಾರಿ ಪ್ರಾರಂಭ ಮಾಡಿದ್ದೆವು ಭೀಮಚಿಂತನ. ಅದರ ಮೊದಲು ಕುಂತಿ ಚಿಂತನ, ಮಾದ್ರಿ ಚಿಂತನ, ವಿದುರ ಚಿಂತನ, ಇದೆಲ್ಲ ನಾವು ವಿದುರನ ಪಾತ್ರ ಹೇಗೆ ಬಂತು, ಕುಂತಿಯ ಪಾತ್ರ ಹೇಗೆ ಬಂತು, ಮಾದ್ರಿ ಗಾಂಧಾರಿ ಚಿಂತನ, ಇದನ್ನೆಲ್ಲ ನಾವು ಮುಗಿಸಿ ಭೀಮಚಿಂತನ, ಭೀಮನ ಪಾತ್ರ ಮಹಾಭಾರತದಲ್ಲಿ ಹೇಗೆ ಬಂದಿದೆ ಅನ್ನೋದು. ಯಾಕಂದ್ರೆ ಭೀಮನ ಬಗ್ಗೆ ಮಹಾಭಾರತದಲ್ಲಿ ಬಂದದ್ದೇ ಬೇರೆ, ಸಾಮಾನ್ಯ ಜನರು ಭೀಮನ ಬಗ್ಗೆ ತಿಳ್ಕೊಂಡಿರುವಂತಹ ರೀತಿಯೇ ಬೇರೆ ಅಲ್ಲ. ಅದು ಮಹಾಭಾರತದಲ್ಲಿ ಬಂದಂತೆ ವೇದವ್ಯಾಸರು ಭೀಮನನ್ನು ಹೇಗೆ ಚಿತ್ರಿಸಿದ್ದಾರೆ ಅದನ್ನ ಮಹಾಭಾರತದ ಶ್ಲೋಕಗಳ ಹಿನ್ನೆಲೆಯಲ್ಲೇ ನೋಡುವಂತಹ ಪ್ರಕ್ರಿಯೆ ತಗೊಂಡು ಕಳೆದ ಬಾರಿ ಪ್ರಾರಂಭ ಮಾಡಿದೆವು. ಕುಂತಿ ಚಿಂತನ, ಮಾದ್ರಿ ಚಿಂತನ ಎಲ್ಲ ಒಂದು ತಿಂಗಳಲ್ಲಿ ಎರಡು ಮೂರು ಜನರ ಚಿಂತನೆ ಆಯಿತು. ಭೀಮಚಿಂತನ ಕಳೆದ ಬಾರಿ ಒಂದು ತಿಂಗಳು, ಈ ಬಾರಿ ಒಂದು ತಿಂಗಳು ಮಾಡಿದ್ರು ಭೀಮಚಿಂತನ ಮುಗಿಯಲಿಲ್ಲ. ಯಾಕೆಂದ್ರೆ ಅದು ಮೊದಲನೇ ಪರ್ವದಿಂದ ಕೊನೆಯ 18 ಪರ್ವಗಳಲ್ಲೂ ವ್ಯಾಪಿಸಿರತಕ್ಕಂತಹ ದೊಡ್ಡ ಪಾತ್ರ. 100,00,000 ಶ್ಲೋಕಗಳ ಮಹಾಭಾರತದ ಎಲ್ಲಾ ಪರ್ವಗಳಲ್ಲೂ ಹಬ್ಬಿರುವ ಮೇಜರ್ ರೋಲ್. ಭೀಮಸೇನನ್ನ ಮೈನಸ್ ಮಾಡಿದ್ರೆ ಮಹಾಭಾರತದಲ್ಲಿ ಕೃಷ್ಣ ಮತ್ತು ಭೀಮ ಬಿಟ್ಟುಬಿಟ್ರೆ, ಮತ್ತೆ ಅವರು ಅರ್ಜುನ, ಈ ಮೂರು ಜನ ಬಿಟ್ಟುಬಿಟ್ರೆ ಏನಿದೆ ಮಹಾಭಾರತದಲ್ಲಿ? ಹಾಗಾಗತ್ತೆ. ಅದರಿಂದ ನಾವು ಕಳೆದ ಬಾರಿ ಒಂದು ಪರ್ವ ನೋಡಿದೆವು, ಆದಿ ಪರ್ವದ ಭೀಮಚಿಂತ. ಆನಂತರ ಈ ಬಾರಿ ಆ ಎರಡನೇ ಪರ್ವ ಸಭಾಪರ್ವ ಮುಗಿಯಿತು, ವನ ಪರ್ವ ಮುಗಿದು ವಿರಾಟ ಪರ್ವಕ್ಕೆ ಪ್ರವೇಶ ಮಾಡಿದ್ದೇವೆ. ದೇವರು ನಡೆಸಿದರೆ ನಾಳೆ ವಿರಾಟ ಪರ್ವವೂ ಮುಗಿಯುತ್ತೆ. ಅಂದರೆ 4 ಪರ್ವ ಭೀಮಚಿಂತನ ಈ 2 ವರ್ಷಗಳಲ್ಲಿ ಮಾಡಿದ ಹಾಗಾಗತ್ತೆ. ಇನ್ನೂ 14 ಪರ್ವಗಳಿವೆ. ಆದರೆ ಮುಂದಿನ ಪರ್ವಗಳಲ್ಲಿ ಒಂದು ವಿಷಯ, ಈ ಇನ್ನು ಮುಂದೆ ಬರತಕ್ಕಂತಹ ಭಾಗಗಳಲ್ಲಿ ಯುದ್ಧ ಪರ್ವ, ಉದ್ಯೋಗ ಪರ್ವ ವಿರಾಟ ಅಂದ್ರೆ ಉದ್ಯೋಗ ಪರ್ವ ಬಿಟ್ಟುಬಿಟ್ರೆ ಆಮೇಲೆ ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಇದೆಲ್ಲ ಶಲ್ಯ ಪರ್ವ, ಇವೆಲ್ಲ ಯುದ್ಧ ಪರ್ವಗಳು. ಯುದ್ಧ ಪರ್ವಗಳಲ್ಲಿ ಭೀಮಸೇನ ವಿಷಯ ಜಾಸ್ತಿ ಇದೆ. ಯುದ್ಧದಲ್ಲಿ ಪ್ರಧಾನ ಪಾತ್ರವೇ ಭೀಮಸೇನದ್ದು. ಆದರೆ ನಾವು ಯುದ್ಧದ ಕಥೆ ಹೇಳಿಕೊಂಡು ಕೂತ್ಕೊಂಡ್ರೆ ಅದು ಕೇಳುವವರಿಗೆ, ಯಾಕೆಂದ್ರೆ ಇವತ್ತು ಯಾರು ಎಷ್ಟು ಬಾಣ ಬಿಟ್ಟಿದ್ರು, ಬಾಣ ಅಂದ್ರೆ ಏನು ಅಂತ ನಾವು ನೋಡಿದವರು. ಬಾಂಬು ಭೀಮಸೇನ ಬಾಂಬು ಬಿಟ್ಟ ಅಂದ್ರೆ ಅರ್ಥ ಆಗುತ್ತೆ ನಮಗೆ, ಬಾಣ ಬಿಟ್ಟ ಅಂದ್ರೆ ಅರ್ಥ ಆಗುವುದಿಲ್ಲ. ಹಾಗಾಗಿ ಯುದ್ಧ ಪರ್ವದ ಕಥೆಗಳನ್ನ ಸಂಕ್ಷೇಪ ಮಾಡಬಹುದು. ಯಾರ್ಯಾರ ಜೊತೆ ಯುದ್ಧ ಆಯಿತು, ಯಾರ್ಯಾರನ್ನು ಸಂಹಾರ ಮಾಡಿದರು, ಇದನ್ನು ಸ್ವಲ್ಪ ಸಂಕ್ಷೇಪವಾಗಿ ಮಾಡಬಹುದು. ಅಲ್ಲಿ ಬರತಕ್ಕಂಥ ಯುದ್ಧದ ಎಲ್ಲ ವಿವರಗಳು ಪ್ರಾಯ ಇಷ್ಟು. ಕ್ಯಾರೆಕ್ಟರ್ ಸ್ಟಡಿಯಲ್ಲಿ ಅವರ ಸಂಭಾಷಣೆಗಳು, ಚರ್ಚೆಗಳು, ವಾದವಿವಾದಗಳು, ಅದು ಬಹಳ ಮಹತ್ವ. ಯುದ್ಧ ಪರ್ವದಲ್ಲಿ ಅಂಥ ಭಾಗ ಕಡಿಮೆ, ಯುದ್ಧದ ಚಿತ್ರಣ ಹೆಚ್ಚಿದೆ, ಅದು ಸ್ವಲ್ಪ ವೇಗವಾಗಿ ಹೋಗಬಹುದು. ಆದರೂ ಇಡೀ ಭಾರತದಲ್ಲಿ ಬಂದಿರತಕ್ಕಂಥ ಭೀಮಸೇನನ ಒಂದು ಸಮಗ್ರ ಚಿತ್ರಣ ಮಾಡಬೇಕು ಅನ್ನುವಂತಹ ಅಪೇಕ್ಷೆಯಿಂದ ನಾನು ಸ್ವಲ್ಪ ಹೆಚ್ಚು ಹೊತ್ತು ವಿಸ್ತಾರವಾಗಿ ಆ ಪಾತ್ರ ಚಿತ್ರಣವನ್ನು ನಾವು ನೋಡ್ತಾ ಇದ್ದೇವೆ. ಈಗ ಸದ್ಯ ನಾವು ವಿರಾಟ ಪರ್ವಕ್ಕೆ ಪ್ರವೇಶ ಮಾಡಿದ್ದೇವೆ. ನಾವೀಗ ಎಲ್ಲಿದ್ದೇವೆ ಅಂತಂದ್ರೆ ಮತ್ಸ್ಯ ದೇಶದಲ್ಲಿ ಇದ್ದೇವೆ. 5,000 ವರ್ಷದ ಹಿಂದೆ ವಿರಾಟ ರಾಜನ ರಾಜಧಾನಿಯಲ್ಲಿದ್ದೇವೆ ನಾವೆಲ್ಲ. ನೀವು ಯಾರೂ ಕೂಡ ಪಲಿಮಾರ ಮಠದಲ್ಲಿ ಉಡುಪಿಯಲ್ಲಿ ಇಲ್ಲ, ನೀವು ಮತ್ಸ್ಯ ದೇಶದಲ್ಲಿ ಇದ್ದೀರಿ, 5,000 ವರ್ಷದ ಹಿಂದೆ ಇದ್ದೀರಿ. ಅಷ್ಟು ಟ್ಯೂನ್ ಮಾಡಿಕೊಂಡು ಅಲ್ಲಿ ಏನ್ ನಡೆಯುತ್ತೆ ಮುಂದೆ ಅನ್ನೋದನ್ನು ನೋಡೋಣ. ಬಹುಭೂತಿ ಒಂದು ಮಾತು ಹೇಳಿದ್ದಾರೆ, ಯಶೋಸ್ಮಿ ಕಲಿವಶಾತ್ ಅಯೋಧ್ಯಕ ಸದಾನೀಂತನಸ್ಯ ಸಮೃದ್ಧ ಅಂತ ರಾಮಾಯಣ ನಾಟಕ ಪ್ರಾರಂಭ ಮಾಡುವಾಗ ಸೂತ್ರಧಾರ ಹೇಳುವ ಮಾತು. ನೀವು ಈಗ ನಾಟಕ ನೋಡ್ಲಿಕ್ಕೋಸ್ಕರ ಎದುರು ಯಾವುದೋ ಒಂದು ಊರಿನಲ್ಲಿ ಕೂತಿಲ್ಲ, ನೀವು ಅಯೋಧ್ಯೆಯಲ್ಲಿದ್ದೀರಿ, ತ್ರೇತಾಯುಗದಲ್ಲಿದ್ದೀರಿ, ಮುಂದೆ ಏನಾಗುತ್ತೆ ನೋಡಿ ಅಂತಾನೆ ಭಗವತಿ. ಹಾಗೆ ನಾವೀಗ ಮಧ್ಯದೇಶದಲ್ಲಿ ವಿರಾಟರಾಜನ ರಾಜಧಾನಿಯಲ್ಲಿದ್ದೇವೆ. 5,000 ವರ್ಷದ ಹಿಂದೆ ಪಾಂಡವರ ಅಜ್ಞಾತವಾಸ ಕಾಲದಲ್ಲಿ ಅಲ್ಲಿದ್ದೇವೆ. ಇದ್ದಿರ್ಬೇಕಲ್ಲ, ಏನಾಗಿದ್ದೇವೆ ಯಾರಿಗೆ ಗೊತ್ತು? ಆಗಲೂ ಇದ್ದೇವೆ ನಾವು, ಇಲ್ಲದೆ ಇದ್ದದ್ದಲ್ಲ, ಆಗಲೂ ಇದ್ದೇವೆ. ಪಾಂಡವರು ಒಟ್ಟಿಗಿದ್ದೇವೋ, ಮನುಷ್ಯರಾಗಿದ್ದೇವೋ, ಏನಾಗಿದ್ದೇವೋ ಏನು ಗೊತ್ತು? ಅಥವಾ ನಕುಲ ಸಹದೇವರು ಅವರು ಗೋವುಗಳನ್ನ ಕುದುರೆಗಳನ್ನ ಸಾಕ್ತಿದ್ರು, ಅವ್ರ ಗೋವುಗಳಲ್ಲಿ ಒಂದಾಗಿ ಕುದುರೆಗಳಲ್ಲಿ ಒಂದಾಗಿದ್ರು ಇರ್ಬೋದು, ಮನುಷ್ಯರಾಗಿ ಇದ್ದಿರ್ಬೋದು, ಒಟ್ಟು ಆವಾಗಲೂ ಇದ್ದೇವೆ ನಾವು, ಅಥವಾ ಇನ್ನೆಲ್ಲೋ ಇದ್ರು ಇರ್ಬೋದು. ಈಗ ಅಂತೂ ನಾವು ಮಾನಸಿಕವಾಗಿ ವಿರಾಟರಾಜನ ರಾಜಧಾನಿಗೆ ಹೋಗೋಣ, 5,000 ವರ್ಷ ಹಿಂದಕ್ಕೆ ಹೋಗೋಣ, ಅಲ್ಲಿ ಏನ್ ನಡೆದಿದೆ ಅನ್ನೋದನ್ನ ನಮ್ಮ ಮನಸ್ಸಿನ ಕಣ್ಣಿನಿಂದ ಪ್ರತ್ಯಕ್ಷ ನೋಡೋಣ. ಭೀಮಸೇನ ಏನ್ ಹೇಳಿದ ಅನ್ನೋದನ್ನ ನಿನ್ನೆ ನೋಡಿದೆವು ನಾವು. ನಾನು ಪೌರೋಗವ ಪುರ್ವಾಣೋಹಂ ಬಲ್ಲವೋ ನಾಮ ಭಾರತ, ನಾನು ಅಡಿಗೆಯವನಾಗಿ ಸೇರಿಕೊಳ್ತೇನೆ, ಬೇರೆ ಯಾವ ವೃತ್ತಿಯಲ್ಲಿದ್ದರೂ ಕೂಡ
ನನ್ನ ಪಾಂಡಿತ್ಯ ನನ್ನ ಇದು ಗೊತ್ತಾಗಿಬಿಟ್ರೆ ತೊಂದರೆ ಆಗುತ್ತೆ. ಪ್ರಾಯ ಭೀಮಸೇನ ಮಾಡಬಹುದು ಅಂತ ಜನರು ಊಹಿಸುವುದರಲ್ಲಿ ಸೇರದೇ ಇದ್ದ ಒಂದು ಕಾರ್ಯಕ್ರಮವನ್ನು ಅಡಿಗೆ ಮಾಡೋದು. ಅದರಿಂದ ಅಡಿಗೆ ಮಾಡಿದರೆ ಭೀಮನ ಸಂಶಯ ಬರಲಿಕ್ಕೆ ಬಹಳ ಅವಕಾಶ ಕಡಿಮೆ. ಜನರಿಗೆ ಸಂಶಯವೇ ಬರಲಿ, ಭೀಮ ಇರ್ಲಿಕ್ಕಿಲ್ಲ, ಭೀಮ ಅಡಿಗೆ ಮಾಡಿಕೊಂಡಿರ್ತಾನೆ ಅಂತ ಯಾರಾದ್ರೂ ಹೇಳಿದ್ರು ನಿರಾಕರಣೆ ಮಾಡುವಷ್ಟು ಅಸಹಜವಾದ ಕ್ರಿಯೆ. ಆದ್ರೆ ನನಗೆ ಅಡಿಗೆ ಮಾಡಲಿಕ್ಕೂ ಚೆನ್ನಾಗಿ ಗೊತ್ತಿದೆ, ನಾವು ಅದನ್ನು ಮಾಡ್ತೀನಿ. ಹೀಗೆ ಹೇಳಿ ಅವರು ಮಾತಾಡಿಕೊಂಡು ಹೀಗೆ ಧರ್ಮರಾಜ ಹೋದ. ಧರ್ಮರಾಜ ನೇರ ಹೋದ, ಹೋಗಿ ನಾನು ಒಬ್ಬ ಯತಿ, ಧರ್ಮರಾಜನ ಜೊತೆಗೆ ಇದ್ದವ ಅಂತ ಹೇಳ್ತಾನೆ. ಅಲ್ಲಿ ಹೋಗಿ ಸೇರ್ಕೊಳ್ತ. ಎರಡನೆಯದಾಗಿ ಭೀಮಸೇನ ಹೋಗ. ಭೀಮಸೇನ ಹೋದಾಗ ಭೀಮಸೇನ ಅಲ್ಲಿಗೆ ಹೋದಾಗ ಜನ ಎಲ್ಲ ಇವನು ಹೋಗುವಾಗಲೇ ಖಜಾಂಚ ದರ್ವೀಂಚ ಕರೇಣ ಧಾರಯನ್ ಅಸಿಂಚ ಕಾಳಾಂಗಂ ಅಕೋಶಂ ಅಭ್ರಣಂ, ಕೈಯಲ್ಲಿ ಸೌಟು ಸಟ್ಟಕ ಅಸಿಂಚ. ಅವನು ಒಳ್ಳೆ ಮಲ್ಲಯುದ್ಧ ಪ್ರವೀಣ ಅಂತ ಮುಂದೆ ಅವನು ಪರಿಚಯ ಮಾಡುವಾಗ ಹೇಳಿಕೊಳ್ತಾನೆ. ಅಲ್ಲಿ ಹೇಳಿದ್ದಾನಲ್ಲ ನಾನು ಏನೆಲ್ಲ ಮಾಡ್ತೇನೆ, ಆರಾಧಿಕ ಗೋವಿಕರ್ತ ಸೂಪಕರ್ತ ನಿಯೋಧಕ, ಅಗತ್ಯವಿದ್ದರೆ ಮಲ್ಲಯುದ್ಧದಲ್ಲಿಯೂ ನಾನು ಪರಿಣತಿ ಹೊಂದಿದವ, ಧರ್ಮರಾಜನ ಆಸ್ಥಾನದಲ್ಲಿ ಮಲ್ಲಯುದ್ಧದಲ್ಲಿಯೂ ನನಗೆ ತರಬೇತಿ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಒಂದು ಕತ್ತಿ, ಅದು ಕತ್ತಿ ಅಂದರೆ ಇದು ಮಲ್ಲಯುದ್ಧಕ್ಕೂ ಆಯಿತು, ಅಡಿಗೆಗೂ ಬೇಕಾಗುತ್ತೆ, ತೆಂಗಿನಕಾಯಿ ಹೊಡೆಯೋದು ಅದು ಇದು ಮಾಡ್ಲಿಕ್ಕೆ ಬೇಕಾಗುತ್ತೆ, ಅಡಿಗೆಗೂ ಕತ್ತಿ ಬೇಕಾಗುತ್ತೆ, ಏನೋ ಕಾಯಿ ಪಲ್ಯ ಹಚ್ಚಲಿಕ್ಕೆ ತೆಂಗಿನಕಾಯಿ ಹೊಡೆಯಲಿಕ್ಕೆ. ಅದನ್ನ ಅಸಿಂಚ ಕಾಳಾಂಗಂ ಕರ್ರಗಿನ ಕತ್ತಿ ಅಂತ, ಒಂದು ಕರ್ರಗಿನ ಕತ್ತಿ. ಆಮೇಲೆ ಅಕೋಶಂ, ಈ ಯುದ್ಧಕ್ಕೆ ಹಿಡ್ಕೊಂಡು ಹೋಗೋದಾದ್ರೆ ಅದಕ್ಕೆ ಪೊರೆ ಇರ್ತದೆ, ಅದರೊಳಗೆ ಅದನ್ನು ಹೊರೆಯೊಳಗೆ ಹಾಕಿಡ್ಕೊಂಡು ಕತ್ತಿಯನ್ನ ಕೋಶದೊಳಗೆ ಹಾಕೊಂಡು ಹೋಗ್ತಾರೆ, ಅದನ್ನು ಸೊಂಟದಲ್ಲಿ ಇಳಿಬಿಡ್ತಾರೆ, ಸ್ಟಿಕ್ ವಾಕಿಂಗ್ ಸ್ಟಿಕ್ ಇರ್ತಾರೆ, ಅದರೊಳಗೆ ಕತ್ತಿ ಇತ್ತು ಎಳೆದು ಬಿಟ್ಟರೆ ಬರ್ತದೆ. ಇದಾಗಲೇ ಬರೇ ಕತ್ತಿ, ಅದಕ್ಕೆ ಮುಚ್ಚಿ ಇದೇನಿಲ್ಲ ಆವರಣ, ಕೌಚೇನಿಲ್ಲ. ಅಕೋಶಂ ಅಭ್ರಣಂ, ಒಳ್ಳೆ ಹರಿತವಾದ ಕತ್ತಿಯಂತೆ, ಯಾವ ಬಡ್ಡಾದ ಕತ್ತಿಯಲ್ಲ. ಅಭ್ರಣ ಅಂದ್ರೆ ಅದು ಕಚ್ಚಿ ಬಿದ್ದದ್ದು ಅಂತ, ಕಚ್ಚಿ ಬಿದ್ದರೆ ಅದು ಹರಿತ ಯಾವುದನ್ನೋದು ತಾಗಿ 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 ಅಂದ್ರೆ ಅದು ಶಾರ್ಪ್ನೆಸ್ ಹೋಗುತ್ತೆ. ಇದು ಅಭ್ರಣಮದ ಕಚ್ಚು ಬೀಳದೆ ಒಳ್ಳೆ ಶಾರ್ಪ್ ಆಗಿರತಕ್ಕಂಥ ಒಂದು ಕತ್ತಿ, ಒಂದು ಸೌಟ್ ಒಂದು ಸಟ್ಗ ಇಷ್ಟು ಇಟ್ಕೊಂಡಿದ್ದಾನೆ. ಭೀಮಸೇನ ಹೋಗುವಾಗ ಹೋಗಿ ಸೀದಾ ಹೋಗ್ತಾ ಇದ್ದಾನೆ ಅರಮನೆಗೆ. ಅವನು ನೋಡ್ತಾನೆ, ಇವನು ರಾಜ ವಿರಾಟ್ ರಾಜ ನೋಡ್ತಾನೆ, ಸಿಂಹೋನ್ನತಾಂ ಸೋಯಂ ಅತೀವ ರೂಪವಾನ್, ಯಾರಪ್ಪ ಕೈಯಲ್ಲಿ ಕತ್ತಿ ಇತ್ತು ಹಿಡ್ಕೊಂಡಿದ್ದಾನೆ ಸೌಟು ಸೆಟ್ಗೆ ಹಿಡ್ಕೊಂಡಿದ್ದಾನೆ, ಸಿಂಹೋನ್ನತಾಂ ಸೋಯಂ ಅತೀವ ರೂಪವಾನ್, ಬಹಳ ಸುಂದರನಾಗಿದ್ದಾನೆ ನೋಡ್ಲಿಕ್ಕೆ, ಒಳ್ಳೆ ಸಿಂಹದಂತೆ ಉನ್ನತವಾದ ಹೆಗಲು, ಬಹಳ ರೂಪಶೀಲನಾಗಿರತಕ್ಕಾನೆ ಅವನು. ಕೋ ಅವನು ಯಾರಿವ, ಕೋನು ನರರ್ಷಭೋ ಯುವ, ಇವನು ಯಾರಪ್ಪ ನಮ್ಮ ಆಸ್ಥಾನಕ್ಕೆ ಬರ್ತಾ ಇದ್ದಾನೆ ಹೊಸಬ, ಇವರಿಗೆ ಕಾಣದೇ ಇದ್ದವ, ಇವನು ಯಾರು ಏನು ಅಂತ ವಿಚಾರಿಸ್ತಾನೆ. ಭೀಮಸೇನ ದೂರದಲ್ಲಿ ನೋಡಿಯೇ ಅವನು ಆಸ್ಥಾನದ ಹೊರತು ವಿಚಾರಿಸ್ತಾನೆ. ಸಿಂಹನ್ನತ್ವನ್ ಸ್ವಯಂ ಅತೀವ ರೂಪವನ್ ಪ್ರದೃಶ್ಯತೆ ಕೋನು ನರರ್ಷಭೋ ಯುವ, ಯಾರವನು ಗೊತ್ತೇ ನಿಮಗೆ ಅಂತ. ಆವಾಗ ಭೀಮಸೇನ ಹತ್ತಿರಕ್ಕೆ ಬರ್ತಾನೆ, ಬಂದು ನಿವೇದಿಸಿಕೊಳ್ತಾನೆ. ಉವಾಚ ಸೂದೋಸ್ಮಿ ನರೇಂದ್ರ ಬಲ್ಲವಃ ಭಜಸ್ವ ಮಾಂ ವ್ಯಂಜನಕಾರ ಉತ್ತಮಂ. ಅವನು ಬಂದು ನಮಸ್ಕಾರ ಮಾಡ್ತಾನೆ. ಉವಾಚ ಸೂದೋಸ್ಮಿ, ನಾನು ಸೂದ, ಸೂದ ಅಂದ್ರೆ ಹೇಳಿದ್ನಲ್ಲ ಸಂಸ್ಕೃತದಲ್ಲಿ, ಸೂದ ಅಂದ್ರೆ ಅಡಿಗೆ ಮಾಡುವ ಅಂತ, ಕುಕ್ ಅಂತ ಹೇಳ್ತಾವಲ್ಲ ಪೌರೋಗವ ಅಂದ್ರೆ ಚೀಫ್ ಕುಕ್, ಸೂದ ಅಂದ್ರೆ ಬರೇ ಕುಕ್ ಅಂತ ಇಷ್ಟ ಇರ್ತದೆ. ಬಲ್ಲವ ಅಂದ್ರೂ ಅದೇ ಅರ್ಥ, ಬಲ್ಲವ ಅಂತ ನನ್ನ ಹೆಸರು, ನಾನು ಸೂದ, ನಾನು ಅಡಿಗೆ ಮಾಡುವವ, ಅದಕ್ಕೋಸ್ಕರ ನಾನು ಅಡಿಗೆ ಮಾಡಲಿಕ್ಕೆ ಎಲ್ಲಿ ಅವಕಾಶ ಇದೆ, ನನಗೆ ಎಲ್ಲ ಅಡಿಗೆ ಕೆಲಸ ಎಲ್ಲಿ ಸಿಕ್ಕಿತ್ತು ಅಂತ ಕೆಲಸ ಹುಡುಕಿಕೊಂಡು ಬಂದವ ನಾನು. ಸೂದ ಅಸ್ಮಿ ನರೇಂದ್ರ ಬಲ್ಲವ ಭಜಸ್ವ ಮಾಂ ವ್ಯಂಜನಕಾರ ಉತ್ತಮಂ, ನಾನು ಒಳ್ಳೆ ಅಡಿಗೆ ಮಾಡ್ತೇನೆ, ರುಚಿ ರುಚಿಯಾಗಿ ಅಡಿಗೆ ಮಾಡಲಿಕ್ಕೆ ಗೊತ್ತು ನನಗೆ, ದಯವಿಟ್ಟು ನನಗೊಂದು ಅವಕಾಶ ಕೊಡಿ, ನಿಮ್ಮ ಅರಮನೆಯಲ್ಲಿ ಅಡಿಗೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿಕೊಳ್ತಾನೆ. ವಿರಾಟ ನೋಡ್ತಾನೆ ಅವನನ್ನು, ಅವನನ್ನು ನೋಡಿದರೆ ಅಡಿಯುವ ಅಂತ ಅನಿಸೋದಿಲ್ವಲ್ಲ ಅಂತ ಸಂಶಯ ಬರುತ್ತೆ ಅವನಿಗೆ. ಅವನು ಹೇಳ್ತಾನೆ, ನ ಸೂದತಾಂ ಬಲ್ಲವ ಶ್ರದ್ಧಾಮಿತೆ, ನೀನು ಅಡಿಗೆವ ಅಂದ್ರೆ ನಂಬಿಕೆ ಆಗೋದಿಲ್ಲಯ್ಯ, ನಿನ್ನನ್ನು ನೋಡಿದರೆ ಅಡಿಗೆವರಾಗಿಲ್ವಲ್ಲ ನೀನು ಅಂತಾನೆ. ನ ಸೂದತಾಂ ಬಲ್ಲವ ಶ್ರದ್ಧಾಮಿತೆ, ನೀನು ಹೇಳಿದ್ರು ನನಗೆ ನಂಬಿಕೆ ಆಗ್ತಾ ಇಲ್ಲ, ನೀನು ಅಡಿಗೆವ ಅಂತಂದ್ರೆ ಹೇಗೆ ನಂಬಲಿ ನಾನು, ಯಾಕೆ
ಸಹಸ್ರ ನೇತ್ರ ಪ್ರತಿಮೋ ವಿರಾಜಸೇನ್, ಸಾಕ್ಷಾತ್ ಇಂದ್ರನೇ ನೆಲಕ್ಕೆ ಇಳಿದು ಬಂದಿದ್ದಾನೆ ಅಂತ ಅನ್ನುವ ರೀತಿಯ ನಿನ್ನ ಆ ರೂಪಶ್ರೀ, ನಿನ್ನ ಆ ಪರ್ಸನಾಲಿಟಿ, ನಿನ್ನ ವ್ಯಕ್ತಿತ್ವ, ನಿನ್ನ ದೇಹದಾರ್ಢ್ಯ, ನಿನ್ನ ಆ ಚೆಲುವು, ಇದನ್ನು ನೋಡಿದರೆ ಏನು ದೇವಲೋಕದಿಂದ ಸಾಕ್ಷಾತ್ ಇಂದ್ರನೇ ಇಳಿದು ಬಂದನೋ ಅಂತ ನನಗೆ ಕಾಣ್ತಾ ಇದೆಯಪ್ಪ. ನಿನ್ನ ಅಡಿಗೆ ಮಾಡೋ ಅಂತಂದ್ರೆ ನನಗೇನು ನಂಬಿಕೆ ಆಗ್ತಾ ಇಲ್ಲ. ನ ಸೂದತಾಂ ಬಲ್ಲವ ಶ್ರದ್ಧಾಮಿತೆ ಸಹಸ್ರ ನೇತ್ರ ಪ್ರತಿಮೋ ವಿರಾಜಸ್ತೆ. ಅದಕ್ಕೆ ಅವನು ಹೇಳ್ತಾನೆ, ಸುದೋ ನರೇಂದ್ರ, ನಾನು ನಿಜವಾಗಿ ಅಡಿಗೆಯವ, ಅಡಿಗೆಯವ ಅಂದ್ರೆ ಅಡಿಗೆಯವನೇ, ಸಂಶಯ ಬೇಡ, ನಾನು ಅಡಿಗೆಯವನೇ. ದಯವಿಟ್ಟು ನನಗೆ ನಿಮ್ಮಲ್ಲಿ ಚಾಕರಿ ಮಾಡಲಿಕ್ಕೆ ಅವಕಾಶ ಕೊಡಿ. ಪರಿಚಾರಕೋಸ್ಮಿತೆ ನರೇಂದ್ರ ಸೂದ, ಪರಿಚಾರಕೋಸ್ಮಿತೆ. ನನಗೆ ಗೊತ್ತಿರೋದೇನು ಅಂದ್ರೆ ಸೂಪಾನ್ ಜಾನಾಮಿ, ಸೂಪಾನ್ ಪ್ರಥಮಂಚ ಕೇವಲಾನ್. ನನಗೆ ಒಳ್ಳೆ ಅಡಿಗೆ ಮಾಡ್ಲಿಕ್ಕೆ ಮಾತ್ರ ಗೊತ್ತಿರೋದು, ಇನ್ನೇನೇನೂ ಗೊತ್ತಿಲ್ಲ ಅಂತ. ಅದರಲ್ಲಿ ಮಾತ್ರ ಫಸ್ಟ್ ಕ್ಲಾಸ್ ಪ್ರಥಮ ಒಂದನೇ ದರ್ಜೆ ಅಡಿಗೆ. ನೀವು ನನ್ನ ಅಡಿಗೆ ನೋಡಿದ್ರೆ ಮತ್ತೆ ನೀವು ನನ್ನನ್ನು ಹೋಗ್ತೇನೆ ಅಂದ್ರೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆ ರೀತಿ ಅಡಿಗೆ ಮಾಡಬಲ್ಲೆ. ಆದರೆ ನನಗೆ ನಿಜವಾಗಿ ಅಡಿಗೆ ಮಾಡಲಿಕ್ಕೆ ಗೊತ್ತಿರೋದು, ಬೇರೆ ಏನು ಗೊತ್ತಿಲ್ಲ ಅಂತ. ನರೇಂದ್ರ ಸೂದೋಸ್ಮಿ, ಪರಿಚಾರಕೋಸ್ಮಿತೆ, ನಾನು ನಿಮ್ಮ ಚಾಕರಿ ಮಾಡಿಕೊಂಡಿರ್ಲಿಕ್ಕೆ ನನಗೆ ಉದ್ಯೋಗವನ್ನು ಅರಸಿಕೊಂಡು ಬಂದ ನಿಜವಾದ ಅಡಿಗೆಯವನು. ಜಾನಾಮಿ ಸೂಪಾನ್, ಅಡಿಗೆಯ ಬಗೆ ಬಗೆಯ ಅಡಿಗೆಗಳು ನನಗೆ ಗೊತ್ತು. ಪ್ರಥಮಂಚ ಕೇವಲಾನ್, ಅದು ಎಲ್ಲಿ ತನಕ ನನ್ನ ಅಡಿಗೆ ಬಗ್ಗೆ ನಿಮಗೆ ಅಂದ್ರೆ ಒಂದು ವಿಷಯ ಹೇಳ್ತೇನೆ. ಏನು ಆಸ್ವಾದಿತ ಏ ನೃಪತೆ ಪುರಾಭವನ್ ಯುಧಿಷ್ಠಿರೇಣಾಪಿ ನೃಪೇಣ ಸರ್ವಶಃ ಅಂತ. ನಾನು ಹಿಂದೆ ಒಂದು ವಿಷಯ ನಿಮ್ಗೆ, ನಾನು ಎಲ್ಲಿ ಅಡಿಗೆ ಮಾಡ್ತಾ ಇದ್ದೆ, ಯಾವಾಗಲೂ ಒಂದು ಅಪಾಯಿಂಟ್ಮೆಂಟ್ ಕೊಡ್ಬೇಕು, ಹಿಂದೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಿ, ಅಲ್ಲಿ ಯಾಕೆ ಬಿಟ್ಟು ಬಂದಿ ಅಂತೆಲ್ಲ ಕೇಳ್ತಾರೆ. ಅಲ್ಲಿ ಏನಾ ಜಗಳ ಮಾಡಿ ಬಂದವನು, ಏನ್ ಕಥೆ ಅಂತ. ಅದರಿಂದ ನಿನ್ನ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್, ಅಡಿಗೆ ಅವನೊಂದು ಎಲ್ಲಿ ಅನುಭವ, ಎಲ್ಲಿ ಅಡಿಗೆ ಮಾಡಿದ್ದು, ಅಲ್ಲಿ ಯಾಕೆ ಬಿಟ್ಟು ಬಂದಿ. ನಾನು ಧರ್ಮರಾಜನ ಅಡಿಗೆಯವನಾಗಿದ್ದೆ. ಓಹೋ, ಹಾಗಾದ್ರೆ ನೋಡಿ, ಧರ್ಮರಾಜನ ಅಡಿಗೆಯವನು ಅಂತಂದ್ರೂ ಒಂದು ದೊಡ್ಡ ಸಂಗತಿ ಅದು. ಧರ್ಮರಾಜ ಎಷ್ಟು ಪಾಪ್ಯುಲರ್ ಆಗಿದ್ದ ಅನ್ನೋದು ಇನ್ನು ಗೊತ್ತಾಗುತ್ತೆ. ಇವರೆಲ್ಲರೂ ಧರ್ಮರಾಜನ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದವ ನಾನು ಅಂತ ತಕ್ಷಣ ಹೌದಾ, ಇವ್ರು ಕಂಡರಡಿ ಆಯ್ತು ಅಷ್ಟಕ್ಕೆ. ಅದು ದೊಡ್ಡ ಕ್ವಾಲಿಫಿಕೇಶನ್, ಅದು ಧರ್ಮರಾಜನ ಮನೆಯಲ್ಲಿ ಕೆಲಸಕ್ಕಿದ್ದೆ ಅನ್ನುವುದು ಅಂತಹ ದೊಡ್ಡ ಸಂಗತಿ ಅದು. ಅಷ್ಟು ಜನಪ್ರಿಯನಾಗಿದ್ದ ಧರ್ಮರಾಜ. ಅವನು ಹೇಳ್ತಾನೆ, ಆಸ್ವಾದಿತಾಹ ಏ ನೃಪತೆ ಪುರಾಭವನ್ ಯುಧಿಷ್ಠಿರೇಣಾಪಿ ನೃಪೇಣ, ಸ್ವಯಂ ಧರ್ಮರಾಜನೇ ನನ್ನ ಅಡಿಗೆ ಊಟ ಮಾಡ್ತಿದ್ದಾನೆ. ಆ ಧರ್ಮನೆಯಲ್ಲಿ ಜನರಲ್ಲ, ಧರ್ಮರಾಜನಿಗೆ ನನ್ನ ಅಡಿಗೆ ಅಂದ್ರೆ ಅಷ್ಟು ಇಷ್ಟ. ಸ್ವಯಂ ಧರ್ಮರಾಜನೇ ನನ್ನ ಅಡಿಗೆಯನ್ನು ಮೆಚ್ಚಿಕೊಂಡು ತನ್ನಲ್ಲಿ ಕೆಲಸಕ್ಕಿಟ್ಟುಕೊಂಡಿದ್ದ. ಧರ್ಮರಾಜನ ಮೆಚ್ಚಿದ ಅಡಿಗೆಯವನು. ಮತ್ತಾಗಾದ್ರೆ ಈಗ ಧರ್ಮರಾಜ ಎಲ್ಲಿ ಹೋದ ಗೊತ್ತಿಲ್ಲ, ಅಜ್ಞಾತವಾಸಕ್ಕೆ ನಮ್ಮನ್ನೆಲ್ಲ ಕೈಬಿಟ್ಟು ಹೊರಟೋಗ್ಬಿಟ್ಟ. ಅದು ನನ್ನ ಕೆಲಸ ಇಲ್ಲದವನಾದೆ ಎಲ್ಲ, ಹಾಗಾದ್ರೆ ಕೆಲಸ ಬಿಟ್ಟದ್ದು ಯಾಕೆ, ಎಲ್ಲ ಕಾರಣ ಸಕಾರಣವಾಗಿದೆ, ಯಾರೂ ಪ್ರಶ್ನೆ ಮಾಡುವಾಗಿಲ್ಲ. ಧರ್ಮರಾಜನು ಮೆಚ್ಚಿದ ಅಡಿಗೆಯವನು, ಆದ್ರೆ ಅಡಿಗೆಯವನು ಒಳ್ಳೆಯದಾಯ್ತು. ಈಗ ಯಾಕೆ ಬಿಟ್ಟು ಬಂದದ್ದು ಅಂದ್ರೆ, ಧರ್ಮರಾಜ ಅಜ್ಞಾತವಾಸಕ್ಕೆ ಹೋದ, ನಮ್ಮನ್ನು ಬಿಟ್ಟುಬಿಟ್ಟ, ಎಲ್ಲಿ ಹೋದ ಅಂತೂ ಹೇಳಲಿಲ್ಲ, ಎಲ್ಲಿ ಹೋದ ಅಂತಲೂ ಗೊತ್ತಿಲ್ಲ. ಧರ್ಮರಾಜ ನಾಪತ್ತಿ ಆಗಿಬಿಟ್ಟಿದ್ದಾನೆ, ನಮಗೆ ಉದ್ಯೋಗ ಇಲ್ಲ ಅಂತಾಗಿದೆ. ಧರ್ಮರಾಜನಂಥವರ ಬಳಿ ಅಡಿಗೆ ಮಾಡಿಕೊಂಡಿದ್ದವರು ಯಾರ್ಯಾರ ಮನೇಲಿ ಅಡಿಗೆ ಮಾಡೋದಾಗತ್ತ, ಅದಕ್ಕೆ ನಮ್ಮ ಯೋಗ್ಯರಾದವರು ನೀನು ಅಂತ ಬಂದಿದ್ದೇನೆ. ಆಸ್ವಾದಿತಾಹ ಏ ನೃಪತೆ ಪುರಾಭವನ್ ಯುಧಿಷ್ಠಿರೇಣಾಪಿ, ಯುಧಿಷ್ಠಿರನು ಸವಿದು ಮೆಚ್ಚಿದ ಅಡಿಗೆ ನನ್ನದು ಅಂತ. ನೃಪೇಣ ಸರ್ವಶಃ. ಆವಾಗ ವಿರಾಟ್ ಹೇಳ್ತಾನೆ, ದದಾಮಿತೆ ಹಂತ ವರಾನ್ ಮಹಾನಸೆ ಸಮುದ್ರ ನೀವಿಂ ಪೃಥಿವೀಂ ತ್ವಮರ್ಹಸಿ. ನಿನಗೆ ಅಡಿಗೆ ಕೋಣೆ ಅಧಿಕಾರ ಕೊಡುವುದಲ್ಲ, ಇಡೀ ಭೂಮಿಯ ಒಡೆತನ ಕೊಡಬೇಕಯ್ಯ ನಿನಗೆ, ನಿನ್ನ ವ್ಯಕ್ತಿತ್ವ ನೋಡಿದರೆ ಅಂತಾನೆ. ಮತ್ತೆ ಅವನಿಗೆ, ನಿನ್ನನ್ನು ನೋಡಿದರೆ ಇಡೀ ದೇಶವನ್ನು ಆಳುವಂತಹ ವ್ಯಕ್ತಿತ್ವ ನಿನ್ನದು, ಅಡಿಗೆ ಕೋಣೆ ಕೊಡೋದ ನಿನಗೆ. ಆದರೂ ನೀನು ಕೇಳ್ತಾ ಇದ್ದಿ, ದದಾಮಿತೆ ಹಂತ ಹೇಳ್ತಾ ನನಗೆ ಆಶ್ಚರ್ಯ ಆಗ್ತಾ ಇದೆ. ಅಡಿಗೆ ಮಾಡಲಿಕ್ಕೆ ನೀನು ಕೂರ್ತಿ ಅಂತಂದ್ರೆ, ಇಡೀ ಭೂಮಿಯನ್ನು ಆಳತಕ್ಕಂತಹ ಒಂದು ವರ್ಚಸ್ಸಿದೆ ನಿನ್ನಲ್ಲಿ. ಸಮುದ್ರ ನೇಮಿಂ ಪೃಥಿವೀಂ, ಸಮುದ್ರದ ಅಂಚಿನವರೆಗೆ ಇರತಕ್ಕ ಇಡೀ ಭೂಮಿಯನ್ನು ಆಳತಕ್ಕಂತಹ ವರ್ಚಸ್ಸು ನಿನ್ನದು ಅಂತ. ನೀನು ಯಾರ್ದೋ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡಿರೋದು ಅಂದ್ರೆ ನನಗೆ ಇನ್ನೂ ನಂಬಿಕೆ ಆಗ್ತಾ ಇಲ್ಲ, ಅದು ನೀನೇ ಹೇಳ್ತೀಯ ಅಡಿಗೆ ಮಾಡ್ತೀನಿ ಅಂತ ಕೊಟ್ಟೆ. ದದಾಮಿ ತೇ ಹಂತ ವರಾನ್ ಮಹಾನಸೆ, ನನ್ನ ಅಡಿಗೆ ಕೋಣೆಯಲ್ಲಿ ಇರತಕ್ಕಂತಹ ಅಡಿಗೆಯವರೆಲ್ಲರೂ ಕೂಡ ಇನ್ನು ಮುಂದೆ ನಿನ್ನ ಅಸಿಸ್ಟೆಂಟ್ಸ್. ನಿನಗೇನ್ ಮಾಡಿದ್ರೆ ನೀನು ಎಂಥದ್ದು ನೀನು ತೆಗೆದದ್ದು
ನನಗೆಲ್ಲ ಸವಲತ್ತುಗಳನ್ನು ಒದಗಿಸಿದ್ದೇನೆ. ಧರ್ಮರಾಜನ ಅಡಿಗೆಯವನು, ನಿನ್ನ ಅಡಿಗೆ ರುಚಿ ನಾನು ನೋಡಬೇಡೇನು. ಆಯ್ತು, ಒಪ್ಪಿಕೊಂಡೆ. ನಮ್ಮ ಅಡಿಗೆ ಮುಖ್ಯ ಮುಖ್ಯ ಪಾಚಕನಾಗಿ ಚೀಫ್ ಕುಕ್ ಆಗಿ ಇದ್ಬಿಡು ನಮ್ಮನ್ನು. ತಥಾ ಸ ಭೀಮ ವಿಹಿತೋ ಮಹಾನಸೇ ವಿರಾಟ ರಾಜ್ಞ ದೈತೋ ಕ್ಯಕು ದೃಢಂ. ಹೀಗೆ ಅಡಿಗೆ ಮನೆ ಸೇರಿಕೊಂಡ, ಅಡಿಗೆ ಮನೆ ಸೇರಿಕೊಂಡು ಅಡಿಗೆವನಾದರೂ ಕೂಡ ವಿರಾಟ ರಾಜ್ಞ ದೈತೋಭವ ದೃಢಂ. ಬಹಳ ಪ್ರೀತಿಯಂತೆ ವಿರಾಟನಿಗೆ. ಅವನು ಅಡಿಗೆಯವನಲ್ಲಿದ್ದಾನೆ ಬರ್ರಿ ಕೇಳಿ, ಅವನಿಗೆ ಏನು ಮಾಡಬೇಕಾದ್ರೂ ಅಡಿಗೆಯವನು, ಬರೀ ಅಡಿಗೆಗಲ್ಲ ಪ್ರತಿಯೊಂದು ವಿಷಯದಲ್ಲೂ ಭೀಮಸೇನನ್ನು ನೋಡಿದರೆ ಸಂತೋಷ ಅಂತೆ ಅವನಿಗೆ. ಕಾರಣ ಏನು ಅಂದರೆ, ಅವನು ಹೇಳ್ತಾನೆ ನೀನು ಹೇಗೆ ಅಡಿಗೆಯವನಾಗಿಬಿಟ್ಟಿಯಪ್ಪ, ನಿನ್ನ ವ್ಯಕ್ತಿತ್ವ ನೋಡಿದರೆ, ನಿನ್ನ ವರ್ಚಸ್ಸು, ನಿನ್ನ ದೇಹದಾರ್ಢ್ಯ, ನಿನ್ನ ಇದನ್ನು ಪ್ರಭಾವ ನೋಡಿದರೆ ನೀನು ಭೂಮಿಯ ಒಡೆಯನಾಗ, ಇಡೀ ದೇಶವನ್ನು ಪ್ರಪಂಚವನ್ನು ಆಳುವ ಚಕ್ರವರ್ತಿಯ ಲಕ್ಷಣ ಇದೆ ನಿನ್ನಲ್ಲಿ, ನೀನು ಅಡಿಗೆ ಕೋಣೆಯ ಚಕ್ರವರ್ತಿ ಆಗಿಬಿಟ್ಟಿಯಲ್ಲಪ್ಪ ಅಂತ ಬಹಳ ಪ್ರೀತಿ ಅಂತೆ ಅವನ ಮೇಲೆ. ಎಂಥ ಯೋಗ್ಯತೆ, ಯಾವುದೋ ದುರ್ದೈವ. ಅವನ ವ್ಯಕ್ತಿತ್ವ ಅಡಿಗೆ ಮಾಡುವಂಥದ್ದಲ್ಲ, ದೊಡ್ಡ ಚೇತನ ಅದು. ಏನೋ ದುರ್ದೈವದಿಂದ ಅಡಿಗೆ ಮಾಡ್ತಾ ಇದ್ದಾವೆ ಅಂತ ಅವನ ಮೇಲೆ ವಿಶೇಷ ಅಭಿಮಾನ ಅಂತ, ಬಹಳ ಪ್ರೀತಿ ಗೌರವ ಅಲ್ಲ. ವಿರಾಟ್ ರಾಜ್ಞ ದೈತೋಭೋ ದೃಢಂತ, ಭಾರಿ ಪ್ರೀತಿ ಅಂತೆ ಅವನ ಮೇಲೆ, ಭೀಮಸೇನ ಮೇಲೆ. ಅದಕ್ಕೆ ಸರಿಯಾಗಿ ಅವನು ಏನು ಗೊತ್ತಿಲ್ಲದವರ ಹಾಗೆ ಕಟ್ಟಿಗೆ ಕಡುತ್ತರೋದು, ಅಡಿಗೆ ಮಾಡೋದು, ಬಡಿಸೋದು ಬಿಟ್ಟು ಇದು ಏನು ಗೊತ್ತಿಲ್ಲದವರ ಹಾಕಿ ಕೂತ್ಬಿಟ್ಟು. ಬಾಯಿ ತೆರೀಲೇ ಇಲ್ಲ ಅವನು, ತನ್ನ ಶಾಸ್ತ್ರ ಪಾಂಡಿತ್ಯವನ್ನು ಅಭಿವೃದ್ಧಿಗೊಳಿಸಲಿಲ್ಲ. ಅದಕ್ಕೋಸ್ಕರವೇ ತಾನೇ ಅವನು ಅಡಿಗೆ ವೇಷ ತೊಟ್ಟದ್ದು. ಹೀಗೆ ಅಡಿಗೆ ಮನೆಯನ್ನು ಸೇರಿಕೊಂಡ. ಆನಂತರ ಅರ್ಜುನ ಹಾಗೂ ಅವನು ಹೆಣ್ಣಾಗಿ ಬಿಟ್ಟಿದ್ದ, ಅದು ದೇವತೆಗಳು ಮತ್ತೊಂದು ವ್ಯವಸ್ಥೆ ಮಾಡಿದ್ರು. ನಾಲ್ಕು ಜನರು, ಐದು ಜನರು ಗಂಡಸರಾಗಿ ಮತ್ತೊಬ್ಬಳು ಹೆಂಗಸಾಗಿದ್ರೆ ಅದು ಪಂಚಪಾಂಡವರು ಅಭಿವೃದ್ಧಿ ಸಂಶಯ ಬರುತ್ತೇನೋ ಅಂತ, ಅದು ಒಬ್ಬಳು ಹೆಣ್ಣು, ಅದು ಮತ್ತೆ ದೇವತೆಗಳೇ ಮಾಡಿದ ವ್ಯವಸ್ಥೆ. ಅವನ ಶಾಪದಿಂದ ಅವರು ಗೃಹನಡೆ ಹಾಕಿ ಕೂತಿದ್ದ. ಅವನು ವಿರಾಟ ರಾಜನ ಮಗಳಿಗೆ ಡಾನ್ಸ್ ಹೇಳಿಕೊಡ್ಲಿಕ್ಕೆ ಅಂತಃಪುರ ಸೇರಿದ. ಆಯ್ತು, ನಕುಲ ಸಹದೇವರು ಹಾಗೂ ಅದು ಕುದುರೆ ಸಾಕೋದು, ದನ ಸಾಕೋದು, ಅಲ್ಲಿ ಸೇರಿಕೊಂಡು ಬೇರೆ ಬೇರೆ ಇದ್ದಾರೆ. ಒಬ್ರಿಗೊಬ್ರು ಒಟ್ಟಿಗೆ ಇಲ್ಲ, ಅವರು ಒಬ್ಬರು ಕುದುರೆ ಲಾಯದಲ್ಲಿದ್ದಾರೆ, ಒಬ್ಬರು ಹಟ್ಟಿಯಲ್ಲಿದ್ದಾರೆ. ದ್ರೌಪದಿ ಸುದೇಶ್ನಿಗೆ ಹೇರ್ ಸ್ಟೈಲ್ ಬ್ಯೂಟಿ ಪಾರ್ಲರ್, ಅವಳು ಅವಳಿಗೆಲ್ಲ ಅಲಂಕಾರ ಮಾಡೋದು, ಅವಳಿಗೆಲ್ಲ ವ್ಯವಸ್ಥೆ ನೋಡಿಕೊಂಡು, ನಾನು ದ್ರೌಪದಿಗೆ ಅಲಂಕಾರ ಮಾಡ್ತಾ ಇದ್ದವಳು ನಾನೇ ಅಂತ ಅಂತಾಳೆ. ಹಾಗೆ ನೋಡಿ, ಇಲ್ಲಿ ಎಲ್ಲ ಒಂದು ವಿಷಯ, ನಮ್ಮ ಪುಣ್ಯಕ್ಕೆ ಆ ರಾಮಾಯಣಕ್ಕೆ ಕಥಕ ವ್ಯಾಖ್ಯಾನ ಬರೆದವನು, ಮಹಾಭಾರತಕ್ಕೆ ವ್ಯಾಖ್ಯಾನ ಬರಲಿಲ್ಲ. ಇಲ್ಲದಿದ್ದರೆ ಇವರೆಲ್ಲ ಎಷ್ಟೆಷ್ಟು ಸುಳ್ಳು ಹೇಳಿದ್ರು ಒಂದು ಪಟ್ಟಿ, ರಾಮಚಂದ್ರ ಸುಳ್ಳು ಹೇಳಿದ್ದಕ್ಕೆ ಒಂದು ಅವನಿಷಿ, ಇವ್ರು ಎಷ್ಟೆಷ್ಟು ಸುಳ್ಳು ಹೇಳಿದ್ರು ಅದನ್ನು ಏನೇನು ಪಾಪ ಬಂತು ಅಂತ ಒಂದು ಪಟ್ಟಿ ಕೊಡ್ತಿದ್ದ. ಇವರೆಲ್ಲ ಸುಳ್ಳು ಹೇಳಿದ್ದಾರೆ, ಆದರೆ ಸುಳ್ಳು ಅಂದರೆ ಏನು, ಸತ್ಯ ಅಂದರೆ ಏನು ಅನ್ನುವಂಥ ಡಿಫೈನ್ ಮಾಡಿದ್ದಾನಲ್ಲ ಕೃಷ್ಣ. ಸತ್ಯ ಅಂದರೆ ಏನು, ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂತು ದುಷ್ಕರಂ ಯತ್ ಸದಾಂ ಹಿತವತ್ಯಂತಂ ತತ್ ಸತ್ಯಂ. ಆದ್ದರಿಂದ ಪಾಂಡವರು ಯಾರೂ ಸುಳ್ಳು ಹೇಳಲಿಲ್ಲ, ಎಲ್ಲ ಸಜ್ಜನರಿಗೆ ಹಿತವಾದಂತಹ ಮಾತನ್ನಾಡಿದ್ದಾರೆ, ಅದರಿಂದ ಯಾರಿಗೂ ಏನೂ ತೊಂದರೆ ಆಗಲಿಲ್ಲ. ಹಾಗಾಗಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತಿಳ್ಕೊಳ್ಬೇಕಾಗಿದ್ರೆ ಮಹಾಭಾರತವನ್ನು ಓದಲಿ. ಇದೆಲ್ಲ ಮೇಲು ನೋಟಕ್ಕೆ ಸುಳ್ಳು, ಆದರೆ ಎಲ್ಲವೂ ಸತ್ಯ. ಅಂದರೆ ಇನ್ನೊಬ್ಬರಿಗೆ ತೊಂದರೆ ಮಾಡುವುದಕ್ಕೋಸ್ಕರ ಹೇಳುವ ಸುಳ್ಳೇ ಸುಳ್ಳು, ಸಜ್ಜನರ ಲೋಕದ ರಕ್ಷೆಗೋಸ್ಕರ ಹೇಳ್ತಕ್ಕಂಥ ಸುಳ್ಳು ಸುಳ್ಳಲ್ಲ ಅದು. ಅದರಿಂದ ಸಮಾಜಕ್ಕೇನೂ ಬಾಧಕ ಇಲ್ಲದಂತಹ ಒಂದು ಮಾತು. ಹೀಗೆ ಇವರೆಲ್ಲ ಇಲ್ಲಿ ಸೇರಿಕೊಂಡ್ರು ಐದು ಜನರು. ಆರಾಮವಾಗಿ ದಿನ ಹೋಯ್ತು, ಇನ್ನು ಒಂದು ವರ್ಷ ತೆಗೀಬೇಕು. 12 ವರ್ಷ ತೆಗೆದ ದೊಡ್ಡ ಸಂಗತಿ ಅಲ್ಲ ಇದು, ಒಂದೊಂದು ದಿವಸವೂ ಒಂದೊಂದು ವರ್ಷದ ಹಾಗೆ ತೆಗೀಬೇಕಾದಂಥ ಭಯ, ಯಾವ ಕ್ಷಣಕ್ಕೆ ಯಾವ ಸುಳುವು ಸಿಕ್ಕುತ್ತೋ ಅಂತ ಭಾರೀ ಎಚ್ಚರದಲ್ಲಿ ಇರಬೇಕಾದ ಒಂದು ವರ್ಷ. ಅಜ್ಞಾತವಾಸದಲ್ಲಿ ಸುಳುವು ಸಿಕ್ಕಿದ್ರೆ ಮತ್ತೆ 12 ವರ್ಷ ಕಾಡಿಗೆ ಹೋಗ್ಬೇಕು, ಮತ್ತು ಪುನಃ ಒಂದು ವರ್ಷ ಅಜ್ಞಾತವಾಸ. ತುಂಬಾ ರಿಸ್ಕಿನ ಕಾಲ ಇದು. ಈ 12 ವರ್ಷದಲ್ಲಿ ಏನೋ ಅಂತ ರಿಸ್ಕ್ ಇಲ್ಲ ಕಾಡಿನಲ್ಲಿ. ಅದೆಲ್ಲ ಇವ್ರಿಗೆ ಯಾವ ಲೆಕ್ಕವೂ ಅಲ್ಲ, ರಾಕ್ಷಸರು ದೈತ್ಯರು ಅದ್ಯಾವುದೋ ಲೆಕ್ಕ ಅಲ್ಲ. ಆದರೆ ಗುರುತು ಸಿಗದಂತೆ ಒಂದು ವರ್ಷ ಇರುವುದು, ಪುಣ್ಯಕ್ಕೆ ದೇವತೆಗಳ ಆಶೀರ್ವಾದ ಇದೆ, ಆದರೂ ಕೂಡ ಎಚ್ಚರ ತಪ್ಪಬಾರ್ದಲ್ಲ. ದೇವತೆಗಳು ನಾವು ಪಂಚಪಾಂಡವ್ರನ್ನ ಹೇಳಿಬಿಡೋಣ, ದೇವತೆ ಆಶೀರ್ವಾದ ಇದೆ ಅಲ್ಲ ಅಂತ ಹೇಳಿದ್ರೆ ಹಾಗಾಗುದಿಲ್ಲ. ಎಚ್ಚರ ವಹಿಸುವುದು ವಹಿಸಲೇಬೇಕಲ್ಲ, ಪ್ರತಿಯೊಂದು ಕ್ಷಣವೂ ಎಚ್ಚರದಿಂದ ಇರಬೇಕಾದಂತ 4 ತಿಂಗಳುಗಳ ಕಾಲ ಅಂದರೆ ಅಜ್ಞಾತವಾಸದ 1/3 ಸುಮಾರಾಗಿ ಏನು ಸಮಸ್ಯೆ ಇಲ್ಲದೆ ಸಾಗಿದೆ. ಆಹಾ, 4 ತಿಂಗಳು ಹೋಯಿತು, ಇನ್ನೆಷ್ಟಿರೋದು, 8 ತಿಂಗಳು, ಇನ್ನೆಂಟ ತಿಂಗಳು. ಹೀಗೆ ಅವರು ಮುಂದೆ ಕಳೆಯಬೇಕಾದ ದಿನಗಳ ಬಗ್ಗೆ ಒಂಥರ ಟೆನ್ಷನ್ ಜೊತೆಗೆ ಬದುಕುತ್ತಾ ಇದ್ದಾರೆ. ಅಥಮಾಸೇ ಚತುರ್ಥೇತು, 4ನೇ ತಿಂಗಳು ನಡೀತಾ ಇದೆ. 3 ತಿಂಗಳು ದಾಟಿಬಿಟ್ಟಿದೆ, 4ನೇ ತಿಂಗಳು ನಡೀತಾ ಇದೆ.
ಆಗ ವಿರಾಟ ರಾಜಧಾನಿಯಲ್ಲಿ, ಆ ಮತ್ಸ್ಯದೇಶದಲ್ಲಿ ವಿರಾಟ ರಾಜನ ರಾಜಧಾನಿಯಲ್ಲಿ ಒಂದು ವಿಶೇಷ ಘಟನೆ ಏನು? ಅಥ ಮಾಸೇ ಚತುರ್ಥೇತು ಬ್ರಹ್ಮಣ ಸುಮಹೋತ್ಸವ. ಬ್ರಹ್ಮೋತ್ಸವ ಯಾರು ಸೇವೆ ಗೊತ್ತಿಲ್ಲ, ಬ್ರಹ್ಮೋತ್ಸವ ಸೇವೆ ಎಂದಿರಬೇಕು ಅಂದ್ರೆ ಅಲ್ಲಿ ಯಾವುದೋ ಒಂದು ವಿಶೇಷವಾದ ಉತ್ಸವ, ವಾರ್ಷಿಕೋತ್ಸವ, ಭಗವಂತನ ಆರಾಧನೆ. ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಇದ್ದಿರಬೇಕು, ಅದು ರಾಜನೇ ಸ್ವತಃ ನಿಂತು ನಡೆಸ್ತಕ್ಕಂತಹ ದೇವಸ್ಥಾನ. ಆ ದೇವಸ್ಥಾನದ ಉತ್ಸವ ಅದು ಅಲ್ಲಿಯ ರಾಷ್ಟ್ರೀಯ ಉತ್ಸವ, ಸುಮಹೋತ್ಸವ ಅಂತ. ಆ ವಿರಾಟ ರಾಜನ ರಾಜಧಾನಿಯಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಮಹತ್ವದ ಒಂದು ಉತ್ಸವ, ರಾಷ್ಟ್ರೀಯ ಉತ್ಸವ. ಅದೊಂದು ದೇವಸ್ಥಾನದ ಉತ್ಸವ, ಅದು ರಾಷ್ಟ್ರೀಯ ಉತ್ಸವ ಆಗಿ ಇಡೀ ದೇಶದ ಜನ ಭಾಗವಹಿಸುವ ದೊಡ್ಡ ಒಂದು ಉತ್ಸವ. ಆ ಉತ್ಸವದಲ್ಲಿ ಒಂದು ವಿಶೇಷ ಏನು ಅಂದ್ರೆ, ಒಂದೊಂದು ಊರಿನಲ್ಲಿ ಒಂದೊಂದು ತರ ವಿಶೇಷಗಳಿರ್ತವೆ. ಒಂದೊಂದು ಊರಿನ ಉತ್ಸವ ಅಂದ್ರೆ ಒಂದೊಂದು ವೈಶಿಷ್ಟ್ಯ. ಅಲ್ಲಿ ವಿಶೇಷ ಏನು ಅಂದ್ರೆ, ವಿರಾಟ ಅದು ಪ್ರಾಯ ಕೀಚಗ ಗೀಚಗ ಎಲ್ಲ ಇದ್ದದ್ರಿಂದ ಇರಬಹುದು, ಅಥವಾ ಅಲ್ಲಿ ಹಿಂದಿನಿಂದ ಬಂದ ಸಂಪ್ರದಾಯ ಇರಬಹುದು. ಆ ಉತ್ಸವದಲ್ಲಿ ಎಲ್ಲಾ ಇಡೀ ದೇಶದ ಬೇರೆ ಬೇರೆ ಭಾಗದ ಮಲ್ಲರೆಲ್ಲ, ರೆಸ್ಲರ್ಸ್, ಜಟ್ಟಿ ಕಾಳಗ ಮಾಡುವವರೆಲ್ಲ ಬಂದು ಅಲ್ಲಿ ಜಟ್ಟಿ ಕಾಳಗಕ್ಕೆ, ಅದು ದೊಡ್ಡ ಶೋ. ಒಂದೊಂದು ಜಾತ್ರೆ ಒಂದೊಂದು ವಿಶೇಷ ಇರುತ್ತೆ. ಆ ಸುಬ್ರಹ್ಮಣ್ಯ ಜಾತ್ರೆ ಇರಲಿ, ದನಗಳ ಜಾತ್ರೆ ಇರಲಿ, ಹಾಗೆ ಯಾವುದಾದ್ರೂ ಒಂದು ಒಂದೊಂದು ಜಾತ್ರೆ. ಅಲ್ಲಿ ಆ ವಿರಾಟರಾಜನ ರಾಜಧಾನಿಯಲ್ಲಿ ನಡೆಯುವ ಆ ವಾರ್ಷಿಕೋತ್ಸವದಲ್ಲಿ ದೇಶಾದ್ಯಂತ ಇರುವ ಜಟ್ಟಿಗಳೆಲ್ಲ ಬರ್ತಿದ್ರಂತೆ. ಮಲ್ಲಯುದ್ಧ ನಡೀಬೇಕು, ಅದರಲ್ಲಿ ಗೆದ್ದವನಿಗೆ ವಿರಾಟ ರಾಜಧಾನಿಯಲ್ಲಿ ಬಹುಮಾನ ಕೊಡುದು, ಇದೊಂದು ಸಂಪ್ರದಾಯ. ಅಂಥ ಯುದ್ಧ ಬಂತು. ಇಲ್ಲಿ ಒಬ್ಬ ಹೊಸ ಮಲ್ಲ ಬಂದು ಕೂತಿದ್ದಾನೆ, ಬಲ್ಲವ. ಅದಕ್ಕೆ ಸರಿಯಾಗಿ ಉತ್ಸವ ಬಂತು ನಾಲ್ಕನೇ ತಿಂಗಳಲ್ಲಿ. ಈಗ ನೀನು ಈ ಉತ್ಸವದಲ್ಲಿ ಗೊತ್ತಾಗಬಾರ್ದು, ದೇಶಾದ್ಯಂತ ಎಲ್ಲ ಬರ್ತಾರೆ, ಬಂದವರು ಗುರುತಾಗಬಾರ್ದು, ಹರಿ ಎಚ್ಚರ ವಹಿಸಬೇಕಾದಂತಹ ಸಂದರ್ಭ. ಅದೇ ಅಥ ಮಾಸೇ ಚತುರ್ಥೇತು ಬ್ರಹ್ಮಣ ಸುಮಹೋತ್ಸವ. ಆಗ ತತ್ರ ಮಲ್ಲಾಹ ಸಮಾಪೇತು ದಿಗ್ಭ್ಯ ರಾಜನ್ ಸಮಸ್ತಶ. ದಿಕ್ಕು ದಿಕ್ಕುಗಳಿಂದ, ಎಂಟೂ ದಿಕ್ಕುಗಳಿಂದ, ದೇಶದ ಮೂಲೆ ಮೂಲೆಯಿಂದ ಮಲ್ಲರೆಲ್ಲ ಬಂದ್ರು. ಯಾಕೆಂದ್ರೆ ಗೆದ್ದವರಿಗೆ ಬಹುಮಾನ ಇದೆ, ಈ ಆಸೆಗೋಸ್ಕರ ತಮ್ಮ ಜಟ್ಟಿ ಕಾಳಗದ ಪೌರುಷವನ್ನು ತೋರಿಸಿ ವಿರಾಟ ರಾಜನಿಂದ ಸಂಭಾವನೆ ಪಡಿಬೇಕು ಅಂತ ದೇಶದ ಮೂಲೆ ಮೂಲೆಗಳಿಂದ ಮಲ್ಲರೆಲ್ಲ ಬಂದು ಸೇರಿದ್ದಾರೆ. ಅದರಲ್ಲಿ ಬಂದವರಲ್ಲಿ ಒಬ್ಬ ಪ್ರಚಂಡ, ಅವನ ಹೆಸರು ಜೀಮೂತಾನ್. ತೇಷಾಂ ಏಕಃ ಮಹಾನ್ ಆಸೀತ್. ಆ ಬಂದವರು ಅಲ್ಲೇ ಇವನು ವಿರಾಟ ರಾಜಧಾನಿ ಜನ ಮಲ್ಲರನ್ನು ಸಾಕಿ ಬಂದವರನ್ನೆಲ್ಲ ನಮ್ಮ ರಾಜಧಾನಿಯವರೇ ಸೋಲಿಸಿ ಕಳಿಸ್ಬೇಕು, ಪ್ರಶಸ್ತಿ ನಮಗುಳಿಬೇಕು ಅಂತ ವಿರಾಟ ರಾಜಧಾನಿಗೆ ಹೋಗಿ ಗೆದ್ದವರು ಒಂದು ದೊಡ್ಡ ಸಂಗತಿ. ಯಾಕಂದ್ರೆ ವಿರಾಟನೇ ಸಾಕಿದ ಮಲ್ಲರ ಕೈಯಲ್ಲಿ ಗೆಲ್ಲುವುದೇ ಕಷ್ಟ, ಮಲ್ಲರ ದೊಡ್ಡ ಪಡೆಯನ್ನೇ ಸಾಕಿದ್ದಂತೆ ವಿರಾಟ ರಾಜ. ಅಂಥಲ್ಲಿ ಒಬ್ಬ ಬಂದಿದ್ದಾನೆ, ತೇಷಾಂ ಏಕಃ ಮಹಾನ್ ಆಸ ಜೀಮೂತ. ಆ ಜೀಮೂತ ಮಲ್ಲಯುದ್ಧದಲ್ಲೂ ಪ್ರವೀಣ, ಅದರ ಜೊತೆಗೆ ಶಿವನನ್ನು ತಪಸ್ಸು ಮಾಡಿ ಅಜೇಯತ್ವ ಅವಧ್ಯತ್ವವನ್ನು ಹೊರ ಪಡೆದವನು. ಅವನು ದುಷ್ಟಶಕ್ತಿ, ಅವನು ದೊಡ್ಡ ಮಲ್ಲ. ಎಲ್ಲರಿಗೂ ಗೊತ್ತಿದೆ ಜೀಮೂತ ಅಂತ ಹೆಸರು, ಅವನು ಬರೋ ಮುಂಚೆ ಅವನ ಹೆಸರು ಬಂದಿತ್ತು ವಿರಾಟ್ ನಗರಕ್ಕೆ, ಮತ್ತೆ ಆಮೇಲೆ ಅವನು ಬಂದನು. ಅವನ ಹೆಸರು ಮೊದಲು ಬಂದಿತ್ತು. ಜೀಮೂತ ಬಂದರೆ ಬಹಳ ಕಷ್ಟಪ್ಪ. ತೇಷಾಂ ಏಕಃ ಮಹಾನ್ ಆಸೀತ್, ಅವನು ಸರ್ವ ಮಲ್ಲಾನ್ ಅಥಾಕ್ವಾಯತ. ಅಲ್ಲಿ ಬಂದವನೇ ಚಾಲೆಂಜ್ ಮಾಡಿದಂತೆ, ನಿಮ್ಮ ವಿರಾಟ ನಗರಕ್ಕೆ ಬಂದವರು ಅಥವಾ ವಿರಾಟ ನಗರದಲ್ಲೇ ಇದ್ದವರು ಯಾವ ಮಲ್ಲ ಬೇಕಾದರೂ ಬರ್ರಿ, ತಾಕತ್ತಿದ್ರೆ ನನ್ನ ಹತ್ರ ಚಾಲೆಂಜಿಗೆ ನಿಲ್ಲಿ, ನನ್ನ ಮಲ್ಲ ಯುದ್ಧದಲ್ಲಿ ನನ್ನನ್ನು ಸೋಲಿಸಿದವರನ್ನು ಯಾರಾದ್ರು ಸೋಲಿಸೋ ತಾಕತ್ತಿದ್ರೆ ಬರ್ರಿ ಅಂತ. ಈ ಸುದ್ದಿ ಕೇಳಿಯೇ ಮಲ್ಲರು ಬರುವುದಲ್ಲ, ಓಡ್ಲಿಕ್ಕೆ ಹತ್ತಿದ್ರು. ಹೇಳ್ತಾರೆ ಪ್ರದುದ್ರೂಹ್ ಅಂತ, ಸರ್ವೇ ಮಲ್ಲ ಪ್ರದುದ್ರೂಹ್ ಅಂತ. ಈ ಜೀಮೂತನ ಹತ್ರ ನಾವು ಯುದ್ಧ ಮಾಡಿ ನಮಗೆ ಪ್ರಶಸ್ತಿ ಸಿಗುವುದಿಲ್ಲ ಅಷ್ಟೇ ಅಲ್ಲ, ನಮ್ಮ ಮೂಳೆ ಮುರ್ಕೊಂಡು ನಾವು ಯಾಕೆ ಹೋಗ್ಬೇಕು, ನಮ್ಗೆ ಬೇಡ ಬೇಡ ಅಂತ. ಅವನ ಕೈಯಲ್ಲಿ ಜೀವಂತವಾಗಿ ಉಳಿಯೋದೇ ಕಷ್ಟ, ನಾವು ಯಾರೋ ಅವನು ಚಾಲೆಂಜ್. ವಿರಾಟನಿಗೆ ಒಂಥರ ಅವಮಾನ ಆಗೋಯ್ತು. ಅರೆ ನಾವಿಷ್ಟು ಜನ ಮಲ್ಲರನ್ನು ಸಾಕಿದ್ದೇವೆ, ಇದು ಒಬ್ಬ ಜೀಮೂತನಿಗೆ ನಾನು ಎದುರು ನಿಲ್ತೇನೆ ಅಂತ ಹೇಳೋದಿಲ್ಲ, ಎಲ್ಲ ಓಡಿ ಹೋಗ್ತಾ ಇದ್ದಾರೆ. ಇದು ನಮ್ಮ ರಾಷ್ಟ್ರೀಯ ಉತ್ಸವದಲ್ಲಿ ನಮ್ಮ ಜನರಿಗೆ ಅವಮಾನ ಇದು. ವಿರಾಟ ದೇಶದಲ್ಲಿ ಒಬ್ಬ ಮಲ್ಲರು ಜೀಮೂತನ ಎದುರು ಬರಲಿಲ್ಲ ಅಂತ ಅವಮಾನ ಆಗುತ್ತಲ್ಲ ಅಂತ ಚಿಂತಿತನಾದ ಅಂತೆ ವಿರಾಟ. ಆಗ ಧರ್ಮರಾಜ ಮೆಲ್ಲ ಹೇಳ್ತಾನೆ, ನೀವೊಂದು ಕೆಲಸ ಮಾಡಿ, ನಮ್ಮ ಅಡಿಗೆಯವನಿದ್ದಾನಲ್ಲ ಅವನನ್ನು ಕಳಿಸಿ.
ಹೀಗೆ ಅವಮಾನ ಇಲ್ಲ ಸೋತ್ರೆ ಅಂತ ಹೇಳಿದ್ರೆ ಅರಿಯೋನ್ ಕದ ಸೋತ್ರ ಏನ್ ಮಾಡೋದು, ಸೋತ್ರೆ ಅಡಿಗೆಯವ ಸೋತ ಅಂತ ಅವಮಾನ ಇಲ್ಲ, ಗೆದ್ರೆ ಅಡಿಗೆಯವನ ಕೈಯಿಂದ ಸೋತ ಅಂತ ಮಹಾ ಅವಮಾನ ಅವನಿಗೆ ಜೀವಂತನಿಗೆ. ಅದರಿಂದ ಏನು ಬೇಜಾರು ಮಾಡೋದು ಬೇಡ, ನಿಮ್ಮ ಮಲ್ಲರು ಯಾರು ಹೋಗೋದು ಬೇಡ, ಅಡಿಗೆವನ್ನು ಕಳಿಸು. ಭೀಮಸೇನ ಧರ್ಮರಾಜನಿಗೆ ಗೊತ್ತಿದೆ ಅವನ ಯೋಗ್ಯತೆ, ವಿರಾಟನಿಗೆ ಗೊತ್ತಿಲ್ಲ, ಅದಕ್ಕೆ ಧರ್ಮರಾಜ ಒಂದು ತಂತ್ರ ಮಾಡ್ತಾನೆ. ಅವನು ಧರ್ಮರಾಜನ ಆಸ್ಥಾನದಲ್ಲಿ ಮಲ್ಲ ಇದ್ದ ಅಭ್ಯಾಸ ಮಾಡಿದವ, ನೀನ್ ನೋಡಿದ್ದೆಯಲ್ಲ, ನೀನೇ ಹೇಳ್ತೀನಿ, ಸಮುದ್ರದೇ ನಿಮ್ ಪೃಥ್ವೀ ತ್ವಮರ್ಹಸೆ ತ್ವಮರ್ಹತಿ ಸಹಸ್ರ ನೇತ್ರ ಪ್ರತಿಮೋ ವಿರಾಜತೆ, ಇಂದ್ರನಾಗಿದ್ದಿ ಮೂರು ಲೋಕದ ಒಡೆತನ ನಿನಗೆ ಸಲ್ಲಬೇಕು ಅಂತ ನೀನೇ ಹೇಳಿದ್ದೀಯಲ್ವ. ಒಳ್ಳೆ ಮಲ್ಲಯುದ್ಧ ಪ್ರವೀಣ, ಧರ್ಮರಾಜನ ಆಸ್ಥಾನದಲ್ಲಿ ಮಲ್ಲಯುದ್ಧ ಅಭ್ಯಾಸ ಮಾಡಿದವ, ಕಳಿಸು ಅವನನ್ನ, ನಿನಗೆ ರಿಸ್ಕ್ ಇಲ್ಲ, ನಮ್ಮ ಅಡಿಗೆಯವನ ಹತ್ರ ಹೋರಾಡು ನೋಡೋಣ ಅಂತ ಹೇಳು, ಅವನಿಗೆ ಸುಮಾರು ಆಗತ್ತೆ, ಮತ್ತೆ ಇವನು ಬಿಡೋಣಲ್ಲ, ಅದು ನನಗೆ ಗೊತ್ತವ್, ನನಗೆ ಚೆನ್ನಾಗಿ ಪರಿಚಯ ಇದೆ ಅವನದ್ದು ಅಂತಾನೆ ಧರ್ಮರಾಜ. ನನಗೆ ಚೆನ್ನಾಗಿ ಪರಿಚಯ ಇದೆ, ನಾನು ಧರ್ಮರಾಜನ ಆಸ್ಥಾನದಲ್ಲಿ ಅವ್ನು ಬೇಕಷ್ಟು ಬಾರಿ ನೋಡಿದ್ದೇನೆ, ಅವನು ಸಾಮಾನ್ಯ ಮಲ್ಲರನ್ನು ಬಿಟ್ಟವನಲ್ಲ, ಅವನು ಗೆಲ್ಲೋದು ಸಾಧ್ಯ ಇಲ್ಲ, ನೀನು ಕಳಿಸು ಹೋಗ್ತೀಯೇನು ಅಂತ ವಿರಾಟ ಕರೆದು ಹೇಳ್ತಾನೆ. ಅಪ್ಪ ನಮ್ಮ ನಮ್ಮ ದೇಶಕ್ಕೆ ಒಂದು ಮರ್ಯಾದೆಯ ಪ್ರಶ್ನೆ, ಗೌರವದ ಪ್ರಶ್ನೆ ಬಂದಿದೆ, ನೀನು ಹೋಗಿ ನಮ್ಮ ದೇಶದ ಮರ್ಯಾದೆ ಉಳಿಸಬೇಕು, ಹೋಗ್ತೀಯೇನು ಅಂತ. ಆಗ ಅಂದರೆ ಇದು ಉತ್ತರ ಭಾರತದ ಪಾಠದಲ್ಲಿ ಇವೆಲ್ಲ ಇಲ್ಲ, ದಕ್ಷಿಣ ಭಾರತದ ಪಾಠದಲ್ಲಿ ಇದೆ. ನಾನು ಮಹಾದೇವನ ಪ್ರಸಾದದಿಂದ ಮತ್ತು ಯುಧಿಷ್ಠಿರ ಅನುಗ್ರಹಾಚ ತತ್ಪ್ರಸಾದಾಚ್ಯ ಅಂದರೆ ನಿನ್ನ ಅನುಗ್ರಹದಿಂದ, ವಿರಾಟನಾಥ ಹೇಳೋದು ಹಿಂಸನ, ನಿನ್ನ ಅನುಗ್ರಹದಿಂದ ಯುಧಿಷ್ಠಿರ ಅನುಗ್ರಹದಿಂದ ಆ ಮಹಾದೇವರ ಅನುಗ್ರಹದಿಂದ ನಾನು ಹೋರಾಡ್ತೀನಿ ಗೆಲ್ತೀನಿ ಅಂತ ಭೀಮಸೇನ ಹೇಳಿದ. ಅಂತ ಈ ಶ್ಲೋಕ ಉತ್ತರ ಭಾರತದ ಪಾಠದಲ್ಲಿ ಇಲ್ಲ, ದಕ್ಷಿಣ ಭಾರತದ ಪಾಠದಲ್ಲಿ ಇದೆ. ಆ ದಕ್ಷಿಣ ಭಾರತದ ಪಾಠದಲ್ಲಿ ಇದೆ ಮತ್ತು ಆಚಾರ್ಯ ಅದಕ್ಕೆ ಅರ್ಥ ಬರೆದಿದ್ದಾರೆ, ಅದರಿಂದ ಪ್ರಾಚೀನ ಪುಸ್ತಕಗಳೆಲ್ಲ ಇತ್ತು ಅಂತಾಯ್ತು. ಮಹಾದೇವನ ಪ್ರಸಾದದಿಂದ ಗೆಲ್ತೇನೆ ಅಂತ ಹೇಳಿದ ಅವನು. ಯಾಕೆಂದ್ರೆ ಇದೊಂದು ತಮಾಷೆ ಇದೆ, ಆ ಶಬ್ದವನ್ನು ಯಾಕೆ ಬಳಸಿದ ಅಂದ್ರೆ ಅವನು ಮಹಾದೇವನಿಂದ ವರ ಪಡೆದವ. ಜೀಮೂತ ಮಹಾದೇವ ಅಂದ್ರೆ ಜನರಲ್ ಆಗಿ ಸಾಮಾನ್ಯ ಜನರಿಗೆ ಮಹಾದೇವನು ಅಂದ್ರೆ ಶಿವ ಅಂತ. ಮಹಾದೇವ ಅನ್ನೋದಕ್ಕೆ ಶಿವ ಅನ್ನುವ ಅರ್ಥ ಸಂಸ್ಕೃತದಲ್ಲಿ ಅದು ನಿಶ್ಚಿತವಾದ ಅರ್ಥ ಅಲ್ಲ. ಮಹಾದೇವ ಅನ್ನೋದು ಸಾಮಾನ್ಯ ಶಬ್ದ, ದೊಡ್ಡ ದೇವರು ಅಂತ. ಅದು ಯಾರಿಗೆ ಯಾರು ದೊಡ್ಡ ದೇವರು ಅವರಿಗೆ ಅವರು ಮಹಾದೇವರು. ಮಹಾದೇವ ಅನ್ನೋದಕ್ಕೆ ಒಂದು ನಿಶ್ಚಿತವಾದ ಅರ್ಥ ಇಲ್ಲ, ಆದರೆ ಸಾಮಾನ್ಯ ಲೋಕದಲ್ಲಿ ಮಹಾದೇವ ಅಂದ್ರೆ ಶಿವ ಅಂತ ಅನ್ನುವಂಥ ಅರ್ಥ ಇದೆ. ನೋಡಿ ಇಲ್ಲೇ ಆ ಕನ್ಫ್ಯೂಷನ್, ಉಡುಪಿಯಲ್ಲೇ ಈ ಅನಂತೇಶ್ವರಕ್ಕೆ ಹಿಂದೆ ಇದ್ದ ಹೆಸರು ಏನು ಗೊತ್ತುಂಟ, ಮಹಾದೇವರ ದೇವಸ್ಥಾನ ಅಂತ. ಹಳೆ ಶಾಸನಗಳಲ್ಲಿದೆ ಮಹಾದೇವರ ದೇವಸ್ಥಾನ ಅಂತ. ಮಹಾದೇವರು ಅಂದ್ರೆ ಯಾರು ಅಂತ ಕನ್ಫ್ಯೂಷನ್, ಕೆಲವರಿಗೆ ವಿಷ್ಣು ಕೆಲವರಿಗೆ ಶಿವ, ಅದು ಅವರವರ ನಂಬಿಕೆಯ ಮೇಲೆ ಅದು ಎರಡು ತರದ ಕಾನ್ಸೆಪ್ಟ್ ಬೆಳೆದು ಬಂತು. ಆ ದೇವಸ್ಥಾನಕ್ಕೆ ಹೆಸರು ಇದ್ದದ್ದು ಮಹಾದೇವರ ದೇವಸ್ಥಾನ ಅಂತ ಶಿಲಾಶಾಸನದಲ್ಲಿ. ಮಹಾದೇವರು ಅಂದ್ರೆ ಯಾರು, ಮಹಾದೇವರು ಅಂದ್ರೆ ದೊಡ್ಡ ದೇವರು, ದೊಡ್ಡ ದೇವರು ಯಾರು, ಯಾರಿಗೆ ಯಾರೋ ನಮ್ಮ ತಿಳುವಳಿಕೆ ಮೇಲೆ ಇರೋದು. ಅದರಿಂದ ಭೀಮಸೇನ ಅವನಿಗೆ ಮಹಾದೇವರು ಅಂದ್ರೆ ಯಾರು ಅಂದ್ರೆ ನಾರಾಯಣ, ಭಗವಂತನ ಅನುಗ್ರಹದಿಂದ ಅಂತ ಒಂದರ್ಥ. ಆದ್ರೆ ಮಹಾದೇವ ಅನ್ನೋ ಶಬ್ದನ ಯಾಕೆ ಬಳಸಿದ್ರೆ ಅವನು ಮಹಾದೇವರ ವರ ಪಡೆದವನಲ್ವಾ, ನೀನು ಮಹಾದೇವರ ವರ ಪಡೆದ್ರೆ ನಾನು ಅದೇ ಮಹಾದೇವನ ಅನುಗ್ರಹದಿಂದ ಅಂತ ಅದೇ ಶಬ್ದವನ್ನು ಬೇಕು ಅಂತ ಬಳಸ್ತಾನೆ. ಮಹಾದೇವನ ಅನುಗ್ರಹ ನಿನ್ನ ಮೇಲೆ ಮಾತ್ರ ಅಲ್ಲ, ನನಗೂ ಮಹಾದೇವನ ಅನುಗ್ರಹ ಇದೆ. ನಿನ್ನ ಮಹಾದೇವ ಬೇರೆ, ನನ್ನ ಮಹಾದೇವ ಬೇರೆ, ಅದು ಬೇರೆ ವಿಷಯ. ಆದ್ರೆ ಮಹಾದೇವನ ಅನುಗ್ರಹದಿಂದಲೇ ನಾನು ಅವನನ್ನು ತೋರಿಸ್ತೇನೆ. ವಿರಾಟ ಪ್ರಾಯ ಹೇಳಿರಬೇಕು, ಅಪ್ಪ ಅವನಿಗೆ ಮಹಾದೇವನ ವರ ಇದೆ, ನಾನು ಮಹಾದೇವನ ಅನುಗ್ರಹದಿಂದ ಗೆಲ್ಲೋದು ಅಂತ ಇವ್ರು ಅಂದಿರಬೇಕು. ಅರ್ಥ ಯಾರಿಗೆ ಏನಾಯ್ತು ಅದು ಬೇರೆ ವಿಷಯ. ಆಮೇಲೆ ಯುಧಿಷ್ಠಿರ ಅನುಗ್ರಹ ಅಚ್ಚ ತತ್ಪ್ರಸಾದ ಅಚ್ಚ ಅಂತ, ಯುಧಿಷ್ಠಿರನ ಅನುಗ್ರಹ ಮತ್ತು ನಿನ್ನ ಅನುಗ್ರಹದಿಂದ. ಇದು ಸಾಮಾನ್ಯವಾಗಿ ಅಡಿಗೆಯವರು ಕೆಲಸಕ್ಕಿರುವವರು ಹೇಳಬೇಕಾದಂತಹ ಸೌಜನ್ಯದ ಮಾತು, ಲೋಕದ ನೀತಿಯಿಂದ ಹೇಳಬೇಕಾದ. ಭೀಮಸೇನನ ಅನುಸಂಧಾನ ಏನು ಅಂದ್ರೆ, ಭಗವಂತ ಎಲ್ಲರ ಒಳಗೂ ಇರುವ ಭಗವಂತ, ಈಗ ಯುಧಿಷ್ಠಿರನ ಒಳಗಿರುವ ಭಗವಂತ ಅವನನ್ನು ಕಳಿಸು ಅಂತ ಹೇಳಿದ, ನಮ್ಮ ಅಡಿಗೆವನನ್ನು ಕಳಿಸು ಅಂತ ಹೇಳಿದ. ಹಾಗಾದ್ರೆ ಯುಧಿಷ್ಠಿರ ಒಳಗಿರತಕ್ಕಂತಹ ಭಗವಂತನ ಅನುಗ್ರಹವೂ ಇದೆ, ಹೋಗ್ತೀಯೇನು ಅಂತ ನೀನು ಕೇಳಿದಿ, ನಿಂದೊಳಗಿರುವ ಭಗವಂತ ಹೋಗು ಅಂತ ಹೇಳ್ತಾ ಇದ್ದಾರೆ, ನಾನು ಆ ಭಗವಂತ ರಾಜ್ಯನ್ನು ಪಾಲಿಸ್ತೇನೆ. ಭೀಮಸೇನನಿಗೆ ಎಲ್ಲರ ಒಳಗಿರುವ ಭಗವಂತನ ಮಾತಾಗಿ ಕೇಳುತ್ತೆ ಅದು ಪ್ರತಿಯೊಂದು ಸಂಗತಿಯು, ನಮಗೆ ಆಯಾ ವ್ಯಕ್ತಿಗಳ ಮಾತಾಗಿ. ಅದರಿಂದ ಯುಧಿಷ್ಠಿರನ ಒಳಗಿರುವ ಭಗವಂತ ಅವನಿಗೆ ಯುಧಿಷ್ಠಿರ, ವಿರಾಟನ ಒಳಗಿರುವ ಭಗವಂತನೇ ಅವನಿಗೆ ವಿರಾಟ. ಹಿರಣ್ಯಕಶಿಪುವಿಗೆ ಆಸ್ಥಾನದಲ್ಲಿದ್ದ ಕಂಬ ಅಂದ್ರೆ ಕಂಬವೇ, ಪ್ರಹ್ಲಾದನಿಗೆ ಕಂಬ ಅಂದ್ರೆ ಕಂಬದೊಳಗಿರತಕ್ಕ ಭಗವಂತ, ಹಾಗೆಯೇ ಭೀಮಸೇನನಿಗೆ ಅದು ಒಂದೊಂದು ಅದರೊಳಗಿರತಕ್ಕ ಭಗವತ್ ಶಕ್ತಿ ಅವನ ದೃಷ್ಟಿಯಲ್ಲಿ. ಆದರೆ ಆ ನೆಲೆಯಲ್ಲಿ ನೋಡದೇ ಇದ್ದವರಿಗೆ ಯುಧಿಷ್ಠಿರ ಯುಧಿಷ್ಠಿರ ಅವನು ಏನ್ ಹೇಳ್ತಾನೆ, ಯುಧಿಷ್ಠಿರನ ಅನುಗ್ರಹದಿಂದ ಭೀಮಸೇನ ಈ ಜೀಮೂತನನ್ನ ಗೆಲ್ತಾನೆ ಅಂತಂದ್ರೆ ಅವನ ಅರ್ಥ ಯುಧಿಷ್ಠಿರನ ಒಳಗಿರತಕ್ಕ ಭಗವಂತನ ಅನುಗ್ರಹ, ಭೀಮಸೇನ ಒಳಗಿರತಕ್ಕ ಭಗವಂತ ಇವರನ್ನು ಕೊಲ್ತಾನೆ. ಎಲ್ಲವನ್ನೂ ಭಗವಂತ ನರತೆ ತ್ವತ್ಕ್ರಿಯತೆ ಕಿಂಚಿ ನಾನು ಕೊಡ್ತೇನೆ ಅಂತ ಹೇಳಿದ್ರು. ಭೀಮಸೇನ ಕೊಡ್ತಾನೆ ಅಂದ್ರೆ ಭೀಮಸೇನ ಒಳಗಿರ್ತಕ್ಕ ಭಗವಂತ,
ಯುಧಿಷ್ಠಿರ ಆಜ್ಞೆ ಮಾಡ್ತಾನೆ, ಯುಧಿಷ್ಠಿರ ಒಳಗಿರ್ತಕ್ಕ ಭಗವಂತ. ಎಲ್ಲವೂ ಭಗವಂತನ ಆಜ್ಞೆ ಮತ್ತು ಪ್ರೇರಣೆಯಿಂದ ನಡೆಯುತ್ತೆ ಅನ್ನುವ ನೆಲೆಯಲ್ಲಿ ನಿಂತು ನೋಡಿದಾಗ ಈ ಮಾತುಗಳಿಗೆ ಆಗುವ ಅರ್ಥ ಬೇರೆ. ಭೀಮಸೇನ ಆ ನೆಲೆಯಲ್ಲಿ ನಿಂತು ಮಾತಾಡಿದವ. ಆ ನೆಲೆಯಲ್ಲಿ ನಿಂತು ಮಾತಾಡೋದ್ರ ಅರ್ಥ ಏನು ಅನ್ನೋದನ್ನು ಆಚಾರ್ಯರು ಹೇಳಿದರು. ಉಳಿದವರಿಗೆ ಅದರ ಲೌಕಿಕ ಅರ್ಥವೇ. ಯುಧಿಷ್ಠಿರನ ಕೈ ಕೆಳಗೆ ಯುಧಿಷ್ಠಿರ ಅಲ್ಲಿ ಯತಿಯಾಗಿರುವವ ಅನ್ನ, ನಿಮ್ಮ ಪಕ್ಕದಲ್ಲಿ ಕೂತಿದ್ದಾರೆ ಮಹಾನುಭಾವರು ಯತಿಗಳು, ಅವರ ಅನುಗ್ರಹ. ಆಮೇಲೆ ನೀನು ರಾಜ, ನಾನು ನಿನ್ನ ಅಡಿಗೆ ಭಟ್ಟ, ನಿನ್ನ ಅನುಗ್ರಹ. ಅಡಿಗೆಯವನು ಅಡಿಗೆ ಭಟ್ಟ ಅಲ್ಲ, ಅದು ನಾಟಕದವರು ಹೇಳೋದು. ನಾನು ನಿನ್ನ ಅಡಿಗೆಯವನು, ನಿನ್ನ ಅನುಗ್ರಹದಿಂದ ನಾನು ಗೆಲ್ತೇನೆ. ಹೋದ ಯುದ್ಧಕ್ಕೆ, ಹೋದ ಒಪ್ಪಿಕೊಂಡ. ಸರಿ, ರಾಜ ಹೇಳಿದ ಮೇಲೆ ಅದನ್ನು ಒಪ್ಪಿಕೊಂಡು ಅಲ್ಲಿ ಹೋಗ್ಬೇಕಂತ. ಆಮೇಲೆ ಏನಾಯ್ತು ಅಂದ್ರೆ, ತೇಷಾಮೇಕೋ ಮಹಾನ್ ಆಸೀತ್ ಸರ್ವಮಲ್ಲಾನ್ ಅಥಾಪ್ಪಯದ್. ಅವನು ಎಲ್ಲ ಮಲ್ಲರು ಯಾರಾದರೂ ತಾಕತ್ತಿದ್ದವರು ಬಂದಿಂದ ಚಾಲೆಂಜ್ ಮಾಡಿದಾಗ ವಿರಾಟ ಏನ್ ಮಾಡಿದ ಅಂದ್ರೆ, ಸೂದೇನ ಯೋಧಯ ಮಾಸ ಮಂತ್ರ ತಮ್ಮಲ್ಲಂ ತೇನ ಸೂದೇನ ಯೋಧಯ ಮಾಸ ಮಂತ್ರರಾದ. ತಮ್ಮ ಅಡಿಗೆವನ್ನು ಕರೆದ. ಅವನಿಗೆ ಒಳ್ಳೆ ಹೆಸರು. ಈಗ ಅವನು ಜೀವೂತಮಿ ಸೂದಯತಿ. ಸೂದ ಅಂದ್ರೆ ಸೂದನೆ, ಸೂದ ಅಂದ್ರೆ ಸಂಹಾರ ಮಾಡುವ ಅಂತ. ಜೀವೂತರನ್ನು ಸೂಪ್ ಮಾಡುವವನೇ ಅವನು ಅಂದ. ಜೀವು ತತ್ರ ಮಲ್ಲಂ ತಮ್ಮಲ್ಲಂ ತೇನ ಸೌದೆ ಸೂದೇನ ಯೋಧಯ ಮಾಸ ಮತ್ಸರಾದ. ಈ ಸೂದನನ್ನ ಅವನ ಸೂದನ ಮಾಡೋದಕ್ಕೋಸ್ಕರ ಕಳಿಸಿಕೊಟ್ಟ. ತತಸ್ತು ವೃತ್ರ ಸಂಕಾಶಂ. ಇವನು ಇಂದ್ರ ಸಂಕಾಶ ಅದು ಹೇಳಿದ್ದಾನೆ ವಿರಾಟ. ಇವನು ಬಂದವ ವೃತ್ರ ಸಂಕಾಶ ಅಂತ. ಇವನು ಜೀಮೂತ ವೃತ್ರ ವಧೆ ಮಾಡಿದ ಹಿಂದನೆ ಇವನು. ತತಸ್ತು ವೃತ್ರ ಸಂಕಾಶಂ, ವೃತ್ರಾಸುರನ ಹಾಗೆ ಬಂದು ನಿಂತಿದ್ದಾನೆ ಈ ಇಂದ್ರ ಪ್ರತಿಮಾ ಹೋದ ಎದುರು. ತತಸ್ತು ವೃತ್ರ ಸಂಕಾಶಂ ಭೀಮಸೇನ ಸಮಾಹ್ವಯತ್. ಹೋಗಿ ಕರೆದಂತೆ, ಬಾರಯ್ಯ ಏನು ಬಾರಿ ಪಂಥಾಹ್ವಾನ ಮಾಡ್ತಾ ಇದ್ದೆ ತಾಕತ್ತಿದ್ದವ್ರು ಬುರುಡಿ ಅಂತ. ಏನು ತಾಕತ್ತಿದ್ದವ್ರು ನಿಮ್ಮ ಊರಲ್ಲಿ ಮಾತ್ರ ಇವ್ರು ಇಲ್ಲಿ ಯಾರು ಇಲ್ಲ ತಿಳ್ಕೊಂಡಿದ್ದೇನು? ಇಲ್ಲಿ ತಾಕತ್ತಿದ್ದವರು ಇದ್ದಾರೆ ಬಾ, ಇಲ್ಲಿ ಅಡಿಗೆಯವನಿಗಿರುವ ತಾಕತ್ ನೀನು ಕೊಟ್ಟಿರು ಬಾ ಅಂತ ಭೀಮಸೇನೆ. ತತಸ್ತು ವೃತ್ರ ಸಂಕಾಶಂ ಭೀಮಸೇನ ಸಮಾಹ್ವಯತ್. ಅಡಿಗೆಯವನಿಗಿರುವ ತಾಕತ್ ನಿನಗುಂಟೇನು? ಬಾ ಇದ್ರೆ ಬಾ ಅಂತ. ಸರಿ, ಭೀಮೂತಂ ನಾಮತಂ ತತ್ರ ಮಲ್ಲಂ ಪ್ರಖ್ಯಾತ ವಿಕ್ರಮಂ. ಜೀಮೂತಂ ನಾಮ ತಂ ತತ್ರ, ಇಷ್ಟವರಿಗೆ ಹೆಸರು ಹೇಳಿರಲಿಲ್ಲ ಭಾರತದಲ್ಲಿ, ಇಲ್ಲಿ ಮೊದಲು ಬರುತ್ತೆ. ಜೀಮೂತ ಅಂತ ಹೆಸರಿನ, ಆಮೇಲೆ ವೃತ್ರ ಸಂಕಾಶ ವೃತ್ರಾಸುರ, ಹೇಗೆ ದೇವ ಇಂದ್ರನಿಗೂ ವೃತ್ರನಿಗೂ ಯುದ್ಧವಾಯಿತು ಅಂಥ ದೇವೇಂದ್ರ ಪ್ರತಿಮನಿಗೂ ವೃತ್ರ ಪ್ರತಿಮನಿಗೂ ಆಗತಕ್ಕಂಥ ಯುದ್ಧ. ಪ್ರಖ್ಯಾತ ಪೌರುಷಂ, ಅವನ ಹೆಸರು ಕೇಳಿ ಯಾರು ಅವನ ಹತ್ರ ಹೋರಾಟಕ್ಕೆ ಬರಲಿಲ್ಲ. ಅಷ್ಟು ಅವನ ಹೆಸರು ದೇಶಾದ್ಯಂತ ಜೀಮೂತನನ್ನ ಎದುರಿಸಿ ಹೋರಾಡುವವರಿಲ್ಲಪ್ಪ, ಅಂಥ ಮಲ್ಲರು ನಮ್ಮಲ್ಲಿ ಯಾರು ಇಲ್ಲ ಅಂತ ಮೊದಲೇ ಅವನು ಬರೋ ಮುಂಚೆ ಅವನ ಕೀರ್ತಿ ಹಬ್ಬಿತ್ತಲ್ಲ, ಹಾಗಾಗಿ ಅವರು ಎದುರು ಬರಲಿಕ್ಕೆ ಎಲ್ಲರೂ ಹೆದರಿದಾಗ ಅಂಥ ಮಲ್ಲನನ್ನ ಭೀಮಸೇನ ಪಂಥಾಹ್ವಾನ ಮಾಡಿ ಕರೆದ. ಆಮೇಲೆ ಏನಾಯ್ತು? ತದ್ಯುದ್ಧಂ ಅಭವದ್ ಘೋರಂ ಅಶಸ್ತ್ರಂ ಬಾಹು ತೇಜಸ್ಸಾತ್. ಭಯಾನಕವಾದ ಯುದ್ಧ ಆಯ್ತಂತೆ ಜೀಮೂತನಿಗೂ ಭೀಮಸೇನನಿಗೂ. ಎಂಥ ಯುದ್ಧ? ಗದೆ ಬಾಣ ಇಲ್ಲೂ ಹಿಡಿದಲ್ಲ, ಮತ್ತೆ ಅಶಸ್ತ್ರಂ ಶಸ್ತ್ರ ಇಲ್ಲದ ಯುದ್ಧ, ಮತ್ತೆ ಏನದು ರೆಸ್ಲಿಂಗ್? ಬಾಹು ತೇಜಸ್ಸ ತೋಳುಬಲದ ಯುದ್ಧ, ಇಬ್ಬರು ಮುಷ್ಟಿ ಯುದ್ಧ ಅದು. ತೋಳುಬಲದ ಯುದ್ಧ, ಶಸ್ತ್ರ ಹಿರಿಯದ ಯುದ್ಧ, ಮಲ್ಲ ಯುದ್ಧ. ತದ್ಯುದ್ಧಂ ಅಭವತ್ ಘೋರಂ ಅಶಸ್ತ್ರಂ ಬಾಹು ತೇಜಸ್ಸ. ಕೊನೆಗೆ ಎಷ್ಟು ಯುದ್ಧ ನಡೀತಾ ಇತ್ತು, ಎಲ್ಲರೂ ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾರೆ. ವಿರಾಟ ರಾಜ ನೋಡ್ತಾ ಇದ್ದಾನೆ, ಜೀವತನೇ ಗೆದ್ದುಬಿಟ್ರೆ ಏನು ಮಾಡೋದು ಅಂತ. ಒಳಗಿಂದ ಅವನಿಗೆ ಗೊತ್ತಿಲ್ಲ ನೋಡಿ, ಯೋಗ್ಯತೆ ಗೊತ್ತಿಲ್ಲದಿದ್ದಾಗ ಸಹಜ ತಾನೆ, ಜೀವತನ ಗೆದ್ದುಬಿಟ್ರೆ ನಮ್ಮ ರಾಜ್ಯದ ಮರ್ಯಾದೆ ಹೋಗುತ್ತೆ, ಪರವಾಗಿಲ್ಲ ಅಡಿಗೆ ಅವನಲ್ಲೂ ಹೀಗೆ ಅವನೇ ತನ್ನ ಅವಳು ಕೂತಿದ್ದಾರೆ ಅವನಿಂದ ಅದು ಏನಾಗುತ್ತೆ ಅಂತ ಧೈರ್ಯ ಏನಿದೆ ಒಂಥರ ಅತಂತ್ರವಾಗಿ ಹೆದರ್ಕೊಂಡು ನೋಡ್ತಾ ಇದ್ದಾನೆ. ಆವಾಗ ಏನ್ ಮಾಡಿದ? ಚಕರ್ಷಭ ದೌರ್ಭ್ಯಾಂ ಉತ್ಪಾತ್ಯ. ಭೀಮಸೇನ ಆ ಮಲ್ಲನನ್ನ ಎತ್ತಿ ಹಿಡಿದು, ತೋಳಿನಿಂದ ಹಿಡಿದು ಎತ್ತಿ ಕೆಳಗೆ ಜಜ್ಜಿಬಿಟ್ಟ. ಇವನು ಭೀಮನ ಕೈಯಲ್ಲಿ ಮೇಲಕ್ಕೆ ನೆಗೆದು ಅವನ ಕೈಯಲ್ಲಿ ತಿರುಗಿಸಿ ಕೆಳಕ್ಕೆ ಹಾಕಿಬಿಟ್ಟ ಅಂದ್ರೆ ಕೆಳಕ್ಕೆ ತಲೆ ತಿರುಗಿ ಬಿದ್ದು ತಲೆ ಒಡೆದು ಸತ್ತೇ ಹೊರ. ಜೀಮೂತ ಸೋತದ್ದಲ್ಲ, ಸತ್ತೇ ಬಿಟ್ಟ. ಒಂದು ತಮಾಷೆ ಏನು ಅಂದ್ರೆ, ಭೀಮಸೇನ ಧರ್ಮರಾಜನಕ್ಕೆ ಒಂದು ಮಾತು ಕೊಟ್ಟಿದ್ದ ಏನು ಅಂದ್ರೆ, ನಾನು ಅಲ್ಲಿ ಅಡಿಗೆಗೆ ಸೇರಿಕೊಳ್ತೇನೆ, ಅಡಿಗೆ ಸಂದರ್ಭದಲ್ಲಿ ಅಗತ್ಯವಿದ್ರೆ ಅಲ್ಲಿ ಯಾರಾದರೂ ಮಲ್ಲರು ಬಂದ್ರೆ ಮಲ್ಲ ಯುದ್ಧಕ್ಕೂ ನಾನು ನನ್ನನ್ನು ನೀನು ಸೂಚನೆ ಮಾಡು, ನಾನು ಮಾಡ್ತೀನಿ. ಆದ್ರೆ ಏನು ಗಾಬರಿ ಆಗ್ಬೇಡ, ನಾನು ಯಾರನ್ನು ಕೊಲ್ಲೋಲ್ಲ, ನಿಧಾನವಾಗಿ ಒಂದು ಚಚ್ತೀನಿ ಅಂತ ಹೇಳಿದ್ದ.
ಯಾರನ್ನೂ ಕೊಲ್ಲೋಲ್ಲ ನಾನು, ಯಾಕಂದ್ರೆ ಕೊಂದ್ರೆ ಸಂಶಯ ಬರಬಹುದು, ನಾನು ಯಾರನ್ನು ಕೊಲ್ಲೋಲ್ಲ ಅಂತ ಧರ್ಮರಾಜನ ಹತ್ರ ಹೇಳಿದ್ದ. ಆ ಮಾತನ್ನು ಮರೆದು ಬಿಟ್ಟ ವಿರುದ್ಧ. ಯಾಕಂದ್ರೆ ದುಷ್ಟ ಇವನು, ಇಂಥ ದುಷ್ಟ ಇದ್ದಾನೆ, ಇಡೀ ದೇಶದಲ್ಲಿ ನನಗೆ ಸಾಟಿ ಇಲ್ಲ ಅಂತ ಅಹಂಕಾರದಿಂದ ಎಲ್ಲರನ್ನೂ ಚಚ್ಚಿಕೊಂಡು ಬಂದವ. ಇವನು ಬಿಡಬಾರ್ದು, ಇನ್ನು ಎಷ್ಟೇ ಅವನು ಚಚ್ಚಬೇಕು, ಇನ್ನು ಬಿಡಬಾರ್ದು ಅಂತ ಹೇಳಿದ. ನಾವು ಅವನ ಎತ್ತಿ ಮಲ್ಲಂ ಚಕರ್ಷ ದೋರ್ಭ್ಯಾಂ ಉತ್ಪಾತ್ಯ ಭೀಮೋ ಮಲ್ಲಂ ಅಮಿತ್ರಹ, ಅದಕ್ಕೂ ಅಮಿತ್ರಹ ಅಂತ ಹೇಳಿದ್ರು. ಯಾರು ಶತ್ರುಗಳು, ಲೋಕಶತ್ರುಗಳು, ಅಮಿತ್ರ ಅಂದ್ರೆ ಭೀಮನಿಗೆ ಅಮಿತ್ರ ಅಷ್ಟೇ ಅಲ್ಲ, ಲೋಕಶತ್ರುಗಳು ಅವರನ್ನು ಕೊಲ್ಲುವುದು ಭೀಮನ ಪಾಲಿಸಿ. ಲೋಕ ಕಂಟಕ ಆದ್ದರಿಂದ ಅವನ ಭೀಮಸೇನ ಚಚ್ಚಿ ಕೊಂದೇ ಬಿಟ್ಟನು. ತಸ್ಮಿನ್ ವಿನಿಹತೆ ವೀರೇ ಜೀಮೂತೆ ಲೋಕ ವಿಶ್ರುತೆ ಗಾಬರಿ ಅವಹಿಸಿದ್ದು ವಿರಾಟನಿಗೆ. ನೋಡ್ತಾರೆ ಅವರು ನಿಜವಾಗಿ ಸತ್ತೋದ್ ನಾತು ಆಗಿ ನಾನು ಎದ್ದು ಹೇಳ್ತಾರೋ, ಯಾಕಂದ್ರೆ ಇವನು ಟಿವಿಯಲ್ಲಿ ನೋಡ್ತೀವಿ ಅವ್ರು ಸತ್ತ ಹಾಕಿ ಬಿದ್ದಿರ್ತಾರೆ. ಅವರು ಚೆನ್ನಂತ ಹೇಳಿದ್ರೆ ಪುನಃ ಎದ್ದು ಹೊಡೆದು ಸೋಲಿಸೋದ್ರೆ ಪುನಃ ಚಾಚಿ ಬಿಡ್ತಾರೆ. ಹಾಗೆ ಇನ್ನು ಪುನಃ ಹೇಳಿ ಕೊಟ್ಟು ಹೇಳ ಕತೆ ಅಂತ. ಇವನಿಗೆ ಧೈರ್ಯ ಇಲ್ಲ. ತಸ್ಮಿನ್ ವಿನಿಹತೆ ವೀರೇ ಜೀಮೂತೆ ಲೋಕ ವಿಶ್ರುತೆ, ಇವನು ಲೋಕದಲ್ಲಿ ಇವನಂತಹ ಇವನಿಗೆ ಸಾಧ್ಯವಾದಂತಹ ಮಲ್ಲ ಇಲ್ಲ ಅಂತ ಪ್ರಖ್ಯಾತರಾದವ. ನಿಜವಾಗ ಸತ್ಯನು? ಸ್ವಲ್ಪ ಹತ್ತಿರ ತೋಡ್ರಿ ಮುಗಿಗೆ ಅಂತ ಅನ್ನುವ ಸಂಶಯ ಅವರಿಗೆ. ಇವ್ ನಿಜವಾದ ಸತ್ಯನು ಅಂತ ಕೇಳಿ ಆಶ್ಚರ್ಯ ಆಗೋಯ್ತಂತೆ. ವಿರಾಟ ಪರಮಂ ಹರ್ಷಂ ಅಗಚ್ಛದ್ ಬಾಂಧವೈ ಸಹ, ತಡೆಯಲಾರದ ಅವನ ಹೋಯ್ತಂತೆ ವಿರಾಟ. ನಮ್ಮ ದೇಶದ ಮರ್ಯಾದೆ ಉಳಿದೋಯ್ತಪ್ಪ ಅಡಿಗೆಯವನಿಂದಾಗಿ. ಈ ಎಲ್ಲ ಮಲ್ಲರೂ ಓಡಿ ಹೋದವು ಈ ಅಡಿಗೆಯವನಿಂದಾಗಿ ನಮ್ಮ ದೇಶದ ಮರ್ಯಾದೆ. ಮೊದಲೇ ಭೀಮಾನಂದ ಪ್ರೀತಿ, ಈಗ ಪರಮ ಪ್ರೀತಿ ಬಂತು. ತಸ್ಮಿನ್ ವಿನಿಹತೆ ವೀರೇ ಜೀಭೂತೆ ಲೋಕ ವಿಶ್ರುತೆ ವಿರಾಟ ಪರಮಂ ಹರ್ಷಂ ಅಗಚ್ಛದ್, ಅಳಿಯ ಸಂತೋಷ ಆಗೋಯ್ತು. ಏನು ಅವನಿಗೆ ಸಂತೋಷ, ಎಷ್ಟು ಸಂತೋಷ ಇದೆ, ಹುಚ್ಚದ್ದು ಕುಣಿಯುವ ಸಂತೋಷ ಆಗೋಯ್ತು ಅವನಿಗೆ ಮಾತ್ರ ಅಲ್ಲ, ಬಾಂಧವೈ ಸಹ. ಆ ರಾಜಧಾನಿಯಲ್ಲಿ ಅವನ ಬಂಧುಗಳು ಏನು ಅರಮನೆಯ ಮಂದಿ ಇದ್ದಾರೆ, ಆ ದೇಶದ ಜನ ಮಂತ್ರಿ ಮಾಗದರು, ಎಲ್ಲರಿಗೂ ಅಪಾರ ಸಂತೋಷ. ಆಹಾ, ಇವತ್ತು ವಿರಾಟ ದೇಶದ ಮರ್ಯಾದೆ ಉಳಿ, ನಮ್ಮ ಮತ್ಸ್ಯ ದೇಶದ ನಮ್ಮ ರಾಜಧಾನಿ. ಹೀಗೆ ಭಾರಿ ಸಂತೋಷ ಆದಾಗ ಅವನೇನ್ ಮಾಡಿದ ಅಂದ್ರೆ, ಪ್ರಹರ್ಷಾತ್ ಪ್ರದದೌ ವಿತ್ತಂ ಬಹು ರಾಜ ಮಹಾಮನಾಹ, ಭಾರಿ ಸಂತೋಷ ಆಗಿ ಕರೆದ ಅಂತ ಭೀಮಸೇನನ್ನ. ನಿನಗೆ ಸಂಭಾವನೆ ಕೊಡಬೇಕು ನಾವು, ಅಷ್ಟು ಸಂತೋಷ ಆಗಿದೆ. ಪ್ರಹರ್ಷಾತ್ ಪ್ರದದೌ ವಿತ್ತಂ ಬಹು, ಎಷ್ಟು ಬೇಕು ಕೇಳೋ ಅಷ್ಟು ಅಂತ, ಅವನು ಸಾಕಂತೆ ಇನ್ನೂ ತಗೋ ಅಂತ ಅಪಾರವಾದ ಸಂಭಾವನೆ ಕೊಟ್ಟುಬಿಟ್ಟು ದುಡ್ಡಿನ ರಾಶಿಯನ್ನೇ ಸುರಿದು ಅವನನ್ನು ಸನ್ಮಾನ ಮಾಡಿದಂತೆ ಸಭೆಯಲ್ಲಿ ರಂಗ ಮಧ್ಯದಲ್ಲಿ. ಪ್ರಹರ್ಷಾತ್ ಪ್ರದದೌ ವಿತ್ತಂ ಬಹು ರಾಜಾಹ ರಾಜ ಮಹಾಮನಾಹ, ಎಷ್ಟು ಸಂತೋಷ ಆಯಿತು ಅಂದ್ರೆ ಅವನು ಮಹಾರಂಗೆ ಯಥಾ ವೈಶ್ರವಣ ತಥಾ ಕುಬೇರನೇ ಸಾಕ್ಷಾತ್, ಯಾಕಂದ್ರೆ ಅವನು ಧನಾಧಿಪತಿ, ಘನಾಧ್ಯಕ್ಷನಾದ ಕುಬೇರನೇ ಒಂದು ದುಡ್ಡು ಕೊಟ್ಟರೆ ಎಷ್ಟು ಕೊಡ್ಬೋದು ಅಂದ್ರೆ, ಪ್ರಾಯ ಯಾರಿಗೂ ಎಂದೂ ಕೊಡದಷ್ಟು ಸಂಭಾವನೆಯನ್ನು ಭೀಮಸೇನೆ ಕೊಟ್ಟು ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದ, ಭಾರಿ ಗೌರವ ಮಾಡಿದ. ಅವತ್ತು ಪ್ರಾಯ ಈ ಹಿಂದೆ ಇಲ್ಲ ಆ ಮುಂದೆ ಇಲ್ಲ ಅಂಥ ಬ್ರಹ್ಮೋತ್ಸವ ನಡೆದು ಹೋಯ್ತು. ಬ್ರಹ್ಮನ ಸುಮಹೋತ್ಸವ, ಬಹಳ ಸಂಭ್ರಮದ ಬ್ರಹ್ಮೋತ್ಸವ ನಡೆಯಿತು ಆಯಿತು. ಆಮೇಲೆ ಈ ಭೀಮಸೇನನ ಅವಸ್ಥೆ ನೋಡಿ ಹೇಳ್ತಾರೆ ಅವರು, ಯದಾ ಅಸ್ಯ ತುಲ್ಯ ಪುರುಷ ನ ಕಶ್ಚಿತ್ ತತ್ರ ವಿದ್ಯತೆ ತತಃ ವ್ಯಾಘ್ರೈಶ್ಚ ಸಿಂಹೈಶ್ಚ ದ್ವಿರದೈಶ್ಚಾಪ್ಯ ಯೋಧೆಯದು. ಆ ಅರಮನೆ ಹೆಂಗಸರೆಲ್ಲ ಹೇಳುದಂತೆ, ನಮ್ಮ ಅಡಿಗೆ ಅವನನ್ನು ಮಲ್ಲ ಯುದ್ಧ ಮಾಡ್ತೀರಿ ನೋಡ್ಬೇಕು ನಮಗೆ. ಹೆಂಗಸರಿಗೆ ಹೆಂಗಸರು ಹೇಳಿದಾಗೆಲ್ಲ ಇವನು ಮಲ್ಲ ಯುದ್ಧ ಮಾಡೋದು. ದ್ರೌಪದಿ ಕಣ್ಣೀರು ತೆಗೀತಾಳೆ, ಇಡೀ ಜಗತ್ತಿನಲ್ಲಿ ಏಕವೀರನಾದವ ವಿರಾಟ ನಗರದ ಅರಮನೆಯ ಹೆಣ್ಮಕ್ಕಳು ಹೇಳಿದ ಹಾಗೆ ಕುಣಿದುಕೊಂಡು ಇರಬೇಕಾಯ್ತಲ್ಲ ಭೀಮಸೇನ ಅಂತ ದ್ರೌಪದಿ ಸಂಕಟ ಪಡ್ತಾಳೆ. ಅಲ್ಲಿ ಏನಾಯ್ತು ಅಂದ್ರೆ, ಕಡೆಗೆ ಇವತ್ತು ವಿನೋದ ಬಳಸಿ ನಮ್ಮ ಅಡಿಗೆ ಅವನಿದ್ದಾನಲ್ಲ ಕರೀರಿ, ಯಾರ ಹತ್ರ ಅವನು ಬರ್ಬೇಕಲ್ಲ ಯಾರಾದ್ರೂ ಕರೀರಿ, ಅವನು ಎದುರು ನಿಲ್ಲುವುದು ಯಾರಿದ್ದಾರೆ. ಯದಾ ಅತ್ಯ ತುಲ್ಯ ಪುರುಷ ನ ಕಶ್ಚಿತ್ ತತ್ರ ವಿದ್ಯತೆ, ಅವನು ಮಲ್ಲಯುದ್ಧ ಮಾಡಿಸೋಣ ಅಂದ್ರೆ ಭೀಮಸೇನ ಒಟ್ಟಿಗೆ ಎದುರು ನಿಲ್ಲಕ್ಕೆ ಒಪ್ಪಬೇಕಲ್ಲ, ಒಬ್ಬ ಮನುಷ್ಯನೂ ಬರ್ತಿರ್ಲಿಲ್ಲ ಅಂತೆ. ಕಡೆಗೆ ಏನು ಮಾಡುದು ಅಂದ್ರೆ, ಬುದ್ಧಿ ಇಲ್ಲದ ಪ್ರಾಣಿಗಳನ್ನು ಮುಂದೆ ಬಿಟ್ಟಿದ್ದರು. ತತಃ ವ್ಯಾಘ್ರೈಶ್ಚ ಸಿಂಹೈಶ್ಚ ದ್ವಿರದೈಶ್ಚ ಪ್ರಯೋಧೇಯಿತು ಅಂತ. ಅಲ್ಲಿ ಹುಲಿಗಳನ್ನ ಬಿಟ್ಟು, ಸಿಂಹಗಳನ್ನ ಬಿಟ್ಟು, ಆನೆಗಳನ್ನ ಬಿಟ್ಟು ಇದ್ರ ಜೊತೆ ಹೋರಾಡು ಅಂತ ಹೇಳೋದು ನೋಡಿ ಖುಷಿ ಪಡೋದು ಅಂದ್ರೆ, ಅವನು ಒಂಥರ ಪ್ರದರ್ಶನದ ವಸ್ತುವಾದ ಭೀಮಸೇನ. ಇದನ್ನು ಹೇಳ್ತಾಳೆ ಜಗದೇಕ ವೀರ ಅರಮನೆಯ
ಮೂರನೇ ದರ್ಜೆಯ ಹೆಣ್ಮಕ್ಕಳ ಪ್ರದರ್ಶನದ ವಸ್ತುವಾಗ್ಬಿಟ್ನಲ್ಲ, ಅವನು ಅವ್ರನ್ನ ಪ್ಲೀಸ್ ಮಾಡೋದಕ್ಕೋಸ್ಕರ ಕುಲಿ ಜೊತೆಗೆ ಹೋರಾಡಬೇಕು, ಕುಲಿ ಜೊತೆಗೆ ಭೀಮಸೇನ್ ಬಿಟ್ಬಿಡೋದು ಹೋರಾಡು, ಸಿಂಹದ ಜೊತೆಗೆ ಬಿಟ್ಬಿಡೋದು, ಆನೆಗಳ ಜೊತೆಗೆ ಹೋರಾಡ್ಲಿಕ್ಕೆ ಬಿಟ್ಬಿಡೋದು. ಮನುಷ್ಯರು ಯಾರೂ ಬರಲಿಲ್ಲ, ಪಾಪ ಅವ್ರು ಬರೋಲ್ಲ ಅಂತ ಹೇಳುವಂಗಿಲ್ಲ, ಹುಳಿ ಅಂತ ಬುದ್ಧಿ ಇಲ್ಲ, ಹೇ ಭೀಮ ಆದ್ರೆ ನಾನು ಬರೋದಿಲ್ಲ ಅಂತ ಹುಳಿ ಹೇಳುವಂಗಿಲ್ಲ, ಸಿಂಹ ಹೇಳುವಂಗಿಲ್ಲ, ಆನೆ ಹೇಳುವಂಗೆ, ಅವುಗಳನ್ನು ಬಿಟ್ಬಿಡೋದು, ಚೂ ಬಿಡೋದು ರಾಮನ ರಾಮ ಭೀಮನ ಮೇಲೆ ಹುಲಿ ಸಿಂಹ ಆನೆಗಳನ್ನು. ತಥಾ ತಥೋ ವ್ಯಾಘ್ರೈಶ್ಚ ಸಿಂಹೈಶ್ಚ ದ್ವಿರದೈಶ್ಚಾಪ್ಯ ಯೋಧೆ. ಇವರು ಏನು ಹೇಳಿದ್ರೆ ಅದನ್ನು ಮಾಡ್ತಿದ್ದಂತೆ ಭೀಮಸೇನ, ಮಾಡೋಣ ಅಂತ ಹೇಳುವಂಗಿಲ್ಲ. ಹೀಗೆ ಹೆಣ್ಮಕ್ಕಳ ವಿನೋದದ ಒಂದು ಪ್ರದರ್ಶನದ ವಸ್ತುವಾಗಿ ಭೀಮಸೇನನ್ನು ಅವರು ಬಳಸಿದ್ದನ್ನು ನೋಡಿ ದ್ರೌಪದಿ ಏಕಾಂತದಲ್ಲಿ ಕೂತು ಕಣ್ಣೀರು ಸುರಿಸಿದ್ದಾರೆ.